ನಮಸ್ಕಾರ ಸ್ನೇಹಿತರೆ, ಗೌರಿ ಶಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆ ಸ್ವಾಗತ. ನಾನು ಗೌರಿ ಶಕಿ. ಸೊ ಕನ್ನಡ ಚಿತ್ರರಂಗ ಒಂದು ರೀತಿಯಿಂದ ಚಿತ್ರಗಳ ಮಹಾಪೂರ ಅನುಭವಿಸ್ತಾ ಇದೆ ಅಂತ ಹೇಳ್ಬೋದು. ಈ ಮಹಾಪೂರದಲ್ಲಿ ಪ್ರೇಕ್ಷಕರು ಕೊಚ್ಕೊಂಡು ಹೋಗ್ತಾ ಇದ್ದಾರೋ, ನಿರ್ದೇಶಕರು ಕೊಚ್ಕೊಂಡು ಹೋಗ್ತಾ ಇದ್ದಾರೋ, ನಟ ನಟಿಯರು ಕೊಚ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಆ ಥರ ಸ್ಥಿತಿಗತಿ ನಿರ್ಮಾಣ ಆಗಿದೆ. ಇವತ್ತು ಅಂದರೆ ಈ ಶುಕ್ರವಾರ 13 ಸಿನಿಮಾಗಳು ರಿಲೀಸ್ ಆಗಿದೆ. ಕಳೆದ ಒಂದು ತಿಂಗಳ ಅವಧಿಯಲ್ಲಿ ರಿಲೀಸ್ ಆಗಿರುವಂಥ, ಕಳೆದ ವಾರ ಆದರೆ ಹಿಂದಿನ ವಾರ ಏನು ಸಿನಿಮಾಗಳು ರಿಲೀಸ್ ಆದವು, ಆ ಸಿನಿಮಾಗಳ ಬಗ್ಗೆ ಒಂದಷ್ಟು ಸಿನಿಮಾಗಳ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಬಂತು. ಸೊ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅವರ ಮಾತೇನು ಇತ್ತು ಅಂದರೆ, ಸಿನಿಮಾ ಚೆನ್ನಾಗಿದೆ ಸರ್, ಬಟ್ ಜನ ಬರ್ತಾ ಇಲ್ಲ ಅಂಥೇಳಿ. ಸೊ ಎಲ್ಲ ಕಡೆ ಸಿನಿಮಾ ಚೆನ್ನಾಗಿದೆ ಆದರೂ ಜನ ಬರ್ತಾ ಇಲ್ಲ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆದರೆ ಈಗ ನಾನು ಮಾತಾಡ್ತಿರೋದೇನೆಂದರೆ, ಇಂಥ ಒಂದು ಸಿನಿಮಾ ಒಂದೆರಡು ವಾರದ ಹಿಂದೆ ರಿಲೀಸ್ ಆಗಿರುವಂಥದ್ದು ದಿಯಾ. ದಿಯಾ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ, ಆದರೂ ಆ ಸಿನಿಮಾಗೆ ಪ್ರೇಕ್ಷಕರು ಬರ್ತಾ ಇಲ್ಲ. ಸೊ ಈ ದಿಯಾ ಸಿನಿಮಾದ ನಟ ನಟಿಯರೊಂದಿಗಿನ ಈ ವಿಚಾರಗಳ ಕುರಿತಾಗಿ ಮಾತುಕತೆ ಇದು. ನಿಮಗೆ ಸ್ವಾಗತ. ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು, ಎಲ್ಲರೂ ಫಿದಾ ಆಗ್ಬಿಟ್ಟೆ, ಫಿದಾ ಆಗ್ಬಿಟ್ಟೆ, ಇನ್ಯಾರು ಫಿದಾ ಹಾಕ್ಸ್ಬೇಕು ನಾವು? ಪತ್ರಿಕೆಗಳು, ಮೀಡಿಯಾ ನಿಮ್ಮ ಜೊತೆ ನಿಂತ್ಕೊಂಡಿದೆ, ಆದರೆ ಜನ ಬರ್ತಾ ಇಲ್ಲ. ನಿಮ್ಮ ಫಿಲ್ಮ್ ನೋಡಿದೆ, ಸೂಪರ್ ಆಗಿದೆ, ಬಟ್ ವೈ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ದ ಥಿಯೇಟರ್? ಯಾರೋ ಕರೆದಿದ್ದಾರೆ ಆಡಿಷನ್ಗೆ, ಹೋಗೋಣ ಅಪ್ಪ ಅಂದ್ಬಿಟ್ಟು ಹೋದೆ. ಒಂದು ಶೀಟ್ ಆಫ್ ಪೇಪರಲ್ಲಿ ನಿಮ್ಮ ಹೆಸರು, ಏನಕ್ಕೆ ಸಿನಿಮಾ ಮಾಡಬೇಕು, ಫೇವ್ರೆಟ್ ಆ್ಯಕ್ಟರ್ ಯಾರು, ಈ ಥರ ಎಲ್ಲ ಒಂದು ಅಷ್ಟು ಈ ಯಾಕೆಗಳು ಓಕೆ ಆದರೆ ನಾವು ಇನ್ನಂತ. ಫಸ್ಟ್ ಶೆಡ್ಯೂಲಲ್ಲಿ ಯಾವ ಮಟ್ಟಿಗೆ ನಾನು ಡಿಪ್ರೆಷನ್ ಹೋಗಿದೆ ಅಂದರೆ, ನನಗೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಶೂಟ್ ಟೈಮಲ್ಲಿ. ಅವಳು ಅಷ್ಟು ತೋರಿಸ್ಕೊಳ್ಳಲ್ಲ, ಮೇ ಬಿ ಆಡಿಯನ್ಸ್ ಹಂಗೆ ಅನ್ಬೇ, ಇವಳು ಏನಪ್ಪ ಹಿಂಗೆ ಇರ್ತಾಳೆ, ಅಳ್ತಾಳೆ ಅಂತ. ಸೊ ಬನ್ನಿ ಹಾಗಾದರೆ ವೆಲ್ಕಮ್ ಮಾಡೋಣ ದಿಯಾ ಚಿತ್ರದ ನಾಯಕ ನಟಿ ಖುಷಿ ಅವ್ರನ್ನ. ಖುಷಿ, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಇನ್ನು ದಿಯಾ ಚಿತ್ರದ ನಾಯಕ ನಟ ಪೃಥ್ವಿ ಅಂಬರ್, ಪೃಥ್ವಿ ನಿಮಗೆ ಸ್ವಾಗತ, ನಮಸ್ಕಾರ. ಮೊದಲನೇದಾಗಿ ನನ್ನ ಹೋಲ್ ಹಾರ್ಟೆಡ್ ಅಪ್ರಿಸಿಯೇಷನ್ ಟು ಯುವರ್ ಮೂವಿ, ಯುವರ್ ಪರ್ಫಾರ್ಮೆನ್ಸ್. ನೀವೆಲ್ಲ ತುಂಬ ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಖುಷಿ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನಗೆ ನನ್ನ ಪ್ರಕಾರ ನಾನು ನ್ಯಾಷನಲ್ ಅವಾರ್ಡ್ ಕಮಿಟಿ ಚೇರ್ಮನ್ ಆದರೆ ನಿಮಗೆ ಬೆಸ್ಟ್ ಆಕ್ಟ್ರೆಸ್ ಕೊಡ್ತೀನಿ ಬಹುಶಃ. ಅಷ್ಟು ಚೆನ್ನಾಗಿ ಮಾಡಿದ್ರಿ ಭಾಳ. ನಿಮ್ಮ ಇಡೀ ಸಿನಿಮಾನ ನೀವು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದೀರಾ ನೀವು ಪೃಥ್ವಿ, ಜೀವ ತುಂಬಿದ್ದೀರಾ ನಿಜ ಹೇಳಬೇಕಂದ್ರೆ. ಸೊ ಆಮೇಲೆ ನಿಮ್ಮ ನಿರ್ದೇಶಕರು ಅದೊಂದು ಅದ್ಭುತವಾದ ಕನ್ವಿಕ್ಷನ್ ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ. ಮತ್ತು ನಾನು ನಿಮ್ಮ ನಿರ್ಮಾಪಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಅವ್ರಿಗೆ ಎಷ್ಟು ನಿಮ್ಮ ಬಗ್ಗೆ, ಅಶೋಕ್ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ ಅಂದರೆ, ಈವನ್ ದೋ ದ ಮೂವಿ ಈಸ್ ನಾಟ್ ಡೂಯಿಂಗ್ ಗುಡ್, ಬಟ್ ಸ್ಟಿಲ್ ಅವ್ರಿಗೆ ಒಂದು ಹೆಮ್ಮೆ ನಿಮ್ಮ ಬಗ್ಗೆ. ನಂಗೆ ಐ ಫೆಲ್ಟ್ ವೆರಿ ಹ್ಯಾಪಿ, ಬಟ್ ಬೇಜಾರಂದರೆ ಜನ ನೋಡ್ತಾ ಇಲ್ಲ, ಬರ್ತಾ ಇಲ್ಲ ಅಂತ. ಸೊ ಏನು ಹೇಳ್ತೀರಾ ಖುಷಿ ಮೊದಲನೇದಾಗಿ ತಾವು? ಸರ್, ದಿಯಾ ಈಗ ಸೆಕೆಂಡ್ ವೀಕ್ಗೆ ಕಾಲಿಟ್ಟಿದೆ. ಸೊ ಜನ ಸ್ವಲ್ಪ ಅಂದರೆ ಫಸ್ಟ್ ವೀಕಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿನೇ ಇದ್ದರು, ಅಂದರೆ ನೋಡಿದವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು. ಎಲ್ಲರೂ ಫಿದಾ ಆಗುತ್ತಿದ್ದರೆ, ಫಿದಾ ಸಕ್ಕದಾಗಿದೆ, ಫಿದಾ ಆಗ್ಬಿಟ್ಟೆ, ಫಿದಾ ಆಗ್ಬಿಟ್ಟೆ, ಇನ್ಯಾರು ಫಿದಾ ಹಾಕ್ಸ್ಬೇಕು ನಾವು? ಎಷ್ಟಂದರೆ ಥಿಯೇಟರಲ್ಲಿ ನೋಡಿದಾಗ ಒಂದು ಬಂಚ್ ಆಫ್ ಪೀಪಲ್ ಅಷ್ಟೇ ಕಾಣುತ್ತಾ ಇರೋದು. ಸೊ ಎಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ, ಬಟ್ ಇನ್ನೇನು ಕೊರತೆ ಇದೆ ಅಂತ ಇದೊಂದು ಕ್ವೆಶ್ಚನ್ ಮಾರ್ಕ್ ಆಗೋಗ್ಬಿಟ್ಟಿದೆ ನಮಗೆ. ಅರ್ಥ ಆಗಿಲ್ಲ ನಿಮಗೆ ಯಾಕೆ ಅಂತ? ಮೇ ಬಿ ಫಿಲಮ್ಸ್ ತುಂಬ ರಿಲೀಸ್ ಆಗ್ತಾ ಇದೆಯಲ್ಲ, ಯಾವ ಫಿಲಮ್ಗೆ ಹೋಗಬೇಕು ಅಂತ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಯಾವುದು ಒಳ್ಳೆಯದು ಯಾವುದು ಓಕೆ ಓಕೆ ಅದು ಪ್ರಿಡಿಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನಿಸುತ್ತೆ ಜನರಿಗೆ. ದಿಸ್ ಇಸ್ ದ ಇಶ್ಯೂ. ದಟ್ ಮೇ ಬಿ ದೋಸ್ ಮೇ ಬಿ ದ ಇಶ್ಯೂಸ್. ಪೃಥ್ವಿ, ತಾವೇನು ಹೇಳ್ತೀರಿ ಈ ಸಿನಿಮಾಗೆ ಸಿಕ್ಕಿರುವಂಥ ಈ ಒಂದು ಏನೇಳಿ ಡೈಕಾಟಮಿ ಅಂತೀರ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಪ್ಯಾರಾಡಾಕ್ಸ್ ಅಂತೀರಾ? ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ಅದ್ಭುತವಾಗಿದೆ, ಎಲ್ಲ ರಿವ್ಯೂಗಳು 4 ಸ್ಟಾರ್, ಓಕೆ 4.5 ಸ್ಟಾರ್, ಎಲ್ಲ ಪತ್ರಿಕೆಗಳು ಮೀಡಿಯಾ ನಿಮ್ಮ ಜೊತೆ ನಿಂತ್ಕೊಂಡಿದೆ, ಆದರೆ ಜನ ಬರ್ತಾ ಇಲ್ಲ ಏನು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಫಿಲ್ಮ್ದು ಪ್ರಮೋಷನ್ ಲೆವೆಲಿಂದ ಹೇಳಬೇಕಾದ್ರೆ, ಯೂಶ್ವಲಿ ಏನಾಗುತ್ತೆ ನ್ಯೂ ಕಮರ್ ಫಿಲ್ಮ್ ಅಂತ ಹೇಳಿದ್ರೆ, ನೀವು ಅದನ್ನು ಔಟ್ ಆ್ಯಂಡ್ ಔಟ್ ಹೋಗಿ ಪ್ರಮೋಟ್ ಮಾಡಿದ್ರೂ ಕೂಡ ಅಷ್ಟೇ, ಅಥವಾ ನ್ಯೂ ಕಮರ್ನ ಒಂದು ಮಾಡ್ರೇಟಾಗಿ ಪ್ರಮೋಟ್ ಮಾಡಿದ್ರೂ ಅಷ್ಟೇ ಜನ ಬರೋದು ಸ್ಟಾರ್ಟಿಂಗ್ ಫಸ್ಟಿಗೆ. ದ್ಯಾಟ್ ಈಸ್ ವಾಟ್ ಐ ಫೀಲ್. ಆ್ಯಂಡ್ ನಮ್ಮ ಫಿಲ್ಮ್ ಸ್ಟಾರ್ಟಿಂಗ್ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಈವನ್ ದೋ ಅಶೋಕ್ ಸರ್ ಅವರು 6-5 ಮಾಡಿ ಅವ್ರ ಸೆಕೆಂಡ್ ಫಿಲ್ಮ್ ಆದರೂ, ಹಿ ಹ್ಯಾಡ್ ಟೇಕನ್ 7 ಇಯರ್ಸ್ ಟು ಎಕ್ಸಿಕ್ಯೂಟ್ ಇಟ್. ಅಂದರೆ ದೇರ್ ವಾಸ್ ಸೋ ಮೆನಿ ಅದರ್ ರೀಸನ್ಸ್. ನಮಗೆ ಸಿನಿಮಾಟೋಗ್ರಾಫರ್ ಯುವ ಸಂಪ್ರಾಗ್ ಅವರಲ್ಲಿ ಬಂದು ಮಾಡಬೇಕಿತ್ತು. ಆ್ಯಂಡ್ ಹೀರೋಯಿನ್ನ ನಾನು ಫಸ್ಟ್ ಸಿಲೆಕ್ಟ್ ಆಗಿದೆ ಈ ಸಿನಿಮಾಗೆ. ಆ್ಯಂಡ್ ಹೀರೋಯಿನ್ನ ಸಿಲೆಕ್ಟ್ ಮಾಡೋದಕ್ಕೆ 1 ವರ್ಷ ತೊಗೊಂಡ್ರು. ಹಿ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್ ಆನ್ ಹಿಸ್ ಕ್ಯಾರೆಕ್ಟರ್ಸ್. ಯಾರ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು, ಅಥವಾ ದಿಯಾ ಅನ್ನುವಂಥ ಪಾತ್ರವನ್ನು ಇವರು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ, ಅದರ ಹಿಂದೆ 1.5 ವರ್ಷ ಇವ್ರನ್ನ ಹುಡುಕಿದ್ದಾರೆ ಸರ್.
ಡೈರೆಕ್ಟರ್. ಸೊ ದ್ಯಾಟ್ ವೆಂಟ್ ಅಂದರೆ ಇಷ್ಟು ಡಿಲೇ ಆಯಿತು, ಲೈಕ್ 7 ಇಯರ್ಸ್ ಆಫ್ಟರ್ 6-5 = 2. ಒಂದು ಅದು ಇರ್ಬೋದು ರೀಸನ್. ಇನ್ನೊಂದು ನ್ಯೂ ಕಮರ್ಸ್ ಅಂತ ಹೇಳಿದಾಗ ಆಡಿಯನ್ಸ್ಗೆ ಸ್ವಲ್ಪ ಒಂದು ಇರುತ್ತೆ, ಏನಿರುತ್ತೆ ಸಿನಿಮಾ ಬಗ್ಗೆ. ಆ್ಯಂಡ್ ಅನದರ್ ಥಿಂಗ್, ಯೂಶ್ವಲಿ ಏನಾಗುತ್ತೆ, ಕೆಲವೊಂದು ಸಿನಿಮಾಗಳಲ್ಲಿ ವೈರಲ್ ವಿಷಯಗಳು ಅಂದರೆ ಕೆಲವೊಂದು ವೈರಲ್ ವಿಷಯಗಳು ಬೇಕಾಗುತ್ತೆ ಪ್ರಮೋಷನಲ್ಲಿ. ನಮ್ಮ ಸಿನಿಮಾ ಇಟ್ ಇಸ್ ಲೈಕ್ ಆ್ಯಸ್ ಯು ಸೆಟ್, ಇಟ್ ಇಸ್ ಅ ಪ್ಯೂರ್ ಸಿನಿಮಾ. ಸೊ ವಿ ಡೋಂಟ್ ಹ್ಯಾವ್ ಸಚ್ ಅಂದರೆ ವೈರಲ್ ಆಗುವಂಥ ಸಾಂಗ್ಸ್ಗಳಾಗಿರಲಿ, ಫೈಟ್ ಆಗಿರಲಿ, ಅಥವಾ ಯಾವುದೊಂದು ಎಲಿಮೆಂಟ್ಸ್ ಆಗಿರಲಿ. ಇಟ್ ಇಸ್ ಟ್ರೂ ಟು ಲೈಫ್. ಅದನ್ನು ವೈರಲ್ ಮಾಡುವಂಥದ್ದು ಏನು ಇರಲಿಲ್ಲ ಈ ಸಿನಿಮಾದಲ್ಲಿ. ಆ್ಯಂಡ್ ಸಾಂಗ್ಸ್ ಕೂಡ ನಾವು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ, ಪ್ರಮೋಷನಲ್ ಸಾಂಗ್ ಒಂದು ಯೂಸ್ ಮಾಡಿದ್ವಿ, ದ್ಯಾಟ್ ಇಸ್ ಲೇಟರ್ ಸೈಡ್. ಆ್ಯಂಡ್ ಟ್ರೈಲರ್ ಕೂಡ ನೋಡಿದಾಗ ಏನು ಏನಿದು ಆ ಥರ ಏನಿಲ್ಲ, ದಿಸ್ ಇಸ್ ವೆರಿ ಟ್ರೂ ಟು ಲೈಫ್. ಸೊ ಮೇ ಬಿ ದ್ಯಾಟ್ ಇಸ್ ದ ರೀಸನ್ ಫಸ್ಟ್ ವೀಕ್ ನಮಗೆ ಪುಲ್ ಮಾಡೋಕ್ಕೆ ಆಡಿಯನ್ಸ್ನ ಕಷ್ಟ ಆಯಿತು. ಬಟ್ ನೋಡಿರೋರೆಲ್ಲರೂ ಕೂಡ ವರ್ಡ್ ಆಫ್ ಮೌತ್ ಹಾಕ್ತಾ ಇದ್ದಾರೆ. ಐ ಹ್ಯಾವ್ ಕಮ್ ಅಕ್ರಾಸ್ ಸಮ್ ಒನ್ ಆಡಿಯನ್ಸ್ ಹೂ ಹಸ್ ಗಾನ್ 7 ಟೈಮ್ಸ್. 7 ಸರಿ ಫಿಲ್ಮ್ ನೋಡಿರೋರು ಇದ್ದಾರೆ. ಆ್ಯಂಡ್ ಕೆಲವರೆಲ್ಲ ಒಂದ್ಸರಿ ನೋಡಿ ದೇ ಹ್ಯಾವ್ ಟೇಕನ್ ಅದರ್ಸ್, 10 ಜನ ಮತ್ತೆ ಕರ್ಕೊಂಡು ಹೋಗಿರು. ಆ ಥರ ಇದೆ. ಬಟ್ ಇಟ್ ಹ್ಯಾಸ್ ಲೈಕ್ ನೋ, ಅದು ಸಣ್ಣ ಲೆವೆಲಲ್ಲಿ ನಡೀತಾ ಇದೆ, ದೊಡ್ಡ ಲೆವೆಲಲ್ಲಿ ನಡಿಬೇಕು, ಆ ಮ್ಯಾಜಿಕ್ ನಡಿಬೇಕು, ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಒಂದು ಅನದರ್ ಥಿಂಗ್, ಸೋ ಮೆನಿ ಫಿಲ್ಮ್ಸ್ ಆರ್ ರಿಲೀಸಿಂಗ್. ಅಫ್ಕೋರ್ಸ್. ಸೊ ನೀವು ಹೇಳ್ದಂಗೆ ನೋಡಿದವ್ರು ಚೆನ್ನಾಗಿ ಅಂತ ಇದ್ದಾರೆ. ಇದು ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದಾದರೆ, ಖುಷಿ ಹೇಗಿತ್ತು ಈ ಜರ್ನಿ, ನೀವು ಸೆಲೆಕ್ಟ್ ಆಗಿದ್ದು, ಈ ಪರ್ಫಾರ್ಮೆನ್ಸು? ಸರ್ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ನಾವು ಶೂಟ್ ಮಾಡಿ. 4 ಇಯರ್ಸ್ ನೀವು ಆಲ್ಮೋಸ್ಟ್ ಮರ್ತೇ ಬಿಟ್ಟಿದ್ರ ಅಂತ? ಇಲ್ಲ ಸರ್, ಹೇಗಾಗಿತ್ತಂದರೆ ನಮಗೇನು ಆಪ್ಷನ್ ಇಲ್ಲ. ಇದು ಸಿನಿಮಾ ಇದು ಬೇಕು ನಮಗೆ, ಈ ಥರ ಸ್ಕ್ರಿಪ್ಟ್ ಹೇಳಿ ನಾವು ಕೇಳ್ತೀವಿ, ಆ ಥರ ಆಪ್ಷನ್ ಏನಿಲ್ಲ. ಫಸ್ಟು ಆಡಿಷನ್ ಕರೆದ್ರು. ಆಡಿಷನ್ ಕರೆದಾಗ ನನಗೆ ಗೊತ್ತಿರಲಿಲ್ಲ 6-5 = 2 ಟೀಮ್ ಅಂತ. ಒಂದು ದೊಡ್ಡ ಹಿಟ್ ಬ್ಲಾಕ್ ಬಸ್ಟರ್ ಫಿಲ್ಮ್ 6-5 = 2. ಆ್ಯಂಡ್ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಯಾರೋ ಕರೆದಿದ್ದಾರೆ ಆಡಿಷನ್ಗೆ ಹೋಗೋಣ ಅಪ್ಪ ಅಂದ್ಬಿಟ್ಟು ಹೋದೆ. ಆ್ಯಂಡ್ ಫಸ್ಟ್ ಆಡಿಷನ್ಗೆ ಕರೆದಿದ ತಕ್ಷಣ ಯೂಶ್ವಲಿ ಎಲ್ಲರೂ ಸೀನ್ ಪೇಪರ್ಸ್ ಕೊಡ್ತಾರೆ ಆಡಿಷನ್ಗೆ ಮಾಡೋಕ್ಕೆ. ಈ ಥರ ಸೀನ್ ಪೇಪರ್ಸ್ ಕೊಟ್ಟು ಅದನ್ನು ಬೈ ಹಾರ್ಟ್ ಮಾಡಿಕೊಂಡು ಹೇಳಿ ನೋಡ್ತೀವಿ ಅಂತ ಹೇಳ್ತಾರೆ. ಬಟ್ ಹಿಯರ್ ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ಒಂದು ಪೇಪರಲ್ಲಿ, ಒಂದು ಶೀಟ್ ಆಫ್ ಪೇಪರಲ್ಲಿ ನಿಮ್ಮ ಹೆಸರು, ನೀವು ಏನಕ್ಕೆ ಸಿನಿಮಾ ಮಾಡಬೇಕು, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು, ಸೊ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು, ಈ ಥರ ಎಲ್ಲ ಒಂದು ಅಷ್ಟು ಈ ಆಕೆಗಳು ಓಕೆ ಆದರೆ ನಾವು ಇನ್ನಂತ. ಆ್ಯಂಡ್ ಆಮೇಲೆ ಒಂದು 3-4 ಮಂತ್ಸ್ ಆಯಿತು, ನನಗೇನು ಕಾಲ್ಸ್ ಏನೂ ಬರಲಿಲ್ಲ. ಐ ವಿಲ್ ಲೈಕ್ ಓ 6-5 ಎಲ್ಲ ಒಳ್ಳೆ ಬ್ಯಾನರು, ಬೇರೆಯವ್ರು ಯಾರೋ ಬಂದಿರ್ತಾರೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೆ. ಆ್ಯಂಡ್ ದೆನ್ ಒನ್ ಫೈನ್ ಡೇ ಐ ಗಾಟ್ ಅ ಕಾಲ್, ಈ ಥರ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಲ್ಲ, ತಿರ್ಗಾ ಆಡಿಷನ್ಗೆ ಬನ್ನಿ ಅಂತ ಕರೆದ್ರು. ಆಮೇಲೆ ಆಡಿಷನ್ಗೆ ಹೋದೆ, ತಿರ್ಗಾ ಏನೋ ಸೀನ್ ಪೇಪರ್ಸ್ ಎಲ್ಲ ಕೊಟ್ಟರು, ಈ ಥರ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಶೂಟ್ ಆಗೋವರೆಗೂ ನಾನು ದೀಕ್ಷಿತ್ ಆ್ಯಂಡ್ ಪೃಥ್ವಿನೇನ 3 ಜನನೇನ ಲೀಡ್ ಕಾಸ್ಟು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಸ್ವಲ್ಪ ಒಂಥರ ಸಸ್ಪೆನ್ಸ್ ಆಗೇ ಇಟ್ಟಿದ್ರು, ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಾವು ರೀಪ್ಲೇಸ್ ಮಾಡಿಬಿಡ್ತೀವಿ, ಈ ಥರ ಎಲ್ಲ ನಡೀತಾ ಇತ್ತು. ಸೊ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ವಿ ಗಾಟ್ ಕನ್ಫರ್ಮ್ಡ್ ಓ ನಾವೇ ಇದರಲ್ಲಿ ಅಂತ. ಆ್ಯಂಡ್ ಆಲ್ಮೋಸ್ಟ್ 3-4 ಮಂತ್ಸ್ ನಾವು ರಿಹರ್ಸಲ್ ಕೂಡ ಮಾಡಿದ್ದೀವಿ ಇದಕ್ಕೋಸ್ಕರ. ನಾವು ಬರೀ 3-4 ಮಂತ್ಸ್, ಪಾಪ ಪೃಥ್ವಿಯವರು 1 ವರ್ಷ 1.5 ವರ್ಷದವರೆಗೂ ಅವ್ರ ಜೊತೆ ಇದ್ದು ಆ್ಯಂಡ್ ರಿಹರ್ಸಲ್ ಮಾಡಿಕೊಂಡು. ಆ್ಯಂಡ್ ಎಷ್ಟು ಮಟ್ಟಕ್ಕೆ ರಿಹರ್ಸಲ್ ಅಂದರೆ, ಸೀನ್ ಪೇಪರಲ್ಲಿ ನಮ್ಮ ಒಂದು ಸೀನ್ ಇದ್ದರೆ ನಂದು ಪೃಥ್ವಿದು ಇಬ್ಬರದು ಡೈಲಾಗ್ ಗೊತ್ತಿರಬೇಕು, ಆ ಥರ ರಿಹರ್ಸ್ ಮಾಡಿದ್ದು. ಆ್ಯಂಡ್ ಅಶೋಕ್ ಸರ್ ಇಸ್, ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ, ಎಷ್ಟು 1,000 ಸಲ ತಪ್ಪು ಮಾಡಿದ್ರು ಇದು ಹಂಗಲ್ಲ, ಹಂಗೆ ಮಾಡಬೇಕು, ನೀವು ಈ ಥರ ಡೈಲಾಗ್ ಡೆಲಿವರಿ ಮಾಡಿದ್ರೇ ವರ್ಕ್ ಆಗೋದು, ಇಲ್ಲಾಂದರೆ ಆಡಿಯನ್ಸ್ ಲ್ಯಾಗ್ ಆಗಿಬಿಡುತ್ತೆ, ಒಂಥರ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಆಡಿಯನ್ಸು. ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದು ಸರ್. ಆ್ಯಂಡ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಅಶೋಕ್ ಸರ್ ಓನ್ಲಿ. ನಾನೇನೇ ಮಾಡಿದರೂ ದಟ್ ಗೋಸ್ ಟು ಅಶೋಕ್ ಸರ್. ದಟ್ಸ್ ವಂಡರ್ಫುಲ್. ಸೊ ಇದು ನಿಮ್ಮ ಜರ್ನಿ. ಎಸ್. ಸೊ ಪೃಥ್ವಿ, ನಿಮ್ಮ ಜರ್ನಿ ಹೇಗಿತ್ತು, ಶುರು ಆಗಿದ್ದು, ಸೆಲೆಕ್ಟ್ ಆಗಿದ್ದು? ಇವ್ರಿಗಿಂತ ಲಾಂಗ್, ವೆರಿ ಲಾಂಗ್ ಅಂತ ಹೇಳ್ಬೋದು. ಫಸ್ಟ್ ಸೆಲೆಕ್ಟ್ ಆಗಿದ್ದು ನಾನೇ. ಓಕೆ. 6-5 ಅವರು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅಂದರೆ ಮುಂದಿನ ಚಿತ್ರಕ್ಕೆ ನಟ ಬೇಕಿತ್ತು ಅಂತ. ಆಗ ನಾನು ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಆ್ಯಂಡ್ ಗುರುಕಿರಣ್ ಸರ್ದು ಶೋಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಮಂಗ್ಳೂರು ಮತ್ತು ಅವ್ರದ್ದು ಬೇರೆ ಕಡೆ ಶೋಸ್ ಎಲ್ಲ ಮಾಡ್ತಾಯಿದ್ದೆ, ಕಾನ್ಸಂಟ್ರೇಟೆಡ್ ಇನ್ ಮ್ಯಾಂಗ್ಳೂರು. ಆ್ಯಂಡ್ ಸೀರಿಯಲ್ ಕೂಡ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಆಗ ಗುರುಕಿರಣ್ ಸರ್ಗೆ ಅವರು ಸಂಗೀತ ನೀಡಿರುವಂಥ 2nd Hand Lover ಅಂತ ಒಂದು ಸಿನಿಮಾ ಇತ್ತು, ಅಜಯ್ ರಾವ್ ಅವರು ಆ್ಯಕ್ಟ್ ಮಾಡಿದ್ದು. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಪಾತ್ರ ಬರುತ್ತೆ ಆ್ಯಂಕರ್ದು,
ಸೊ ನನ್ನನ್ನು ಹೋಗು ಮಾಡು ಈ ಥರ ಇದೆ ಅಂತ ಹೇಳ್ತಾರೆ. ಸೊ ನಾನು ಬೇಸಿಕಲಿ ಆ್ಯಂಕರ್ ಅಂತ ಅಲ್ಲಿರೋ ಡೈರೆಕ್ಟರ್ಗೆ ಅಸೋಸಿಯೇಟಿಗೆ ಯಾರಿಗೂ ಗೊತ್ತಿಲ್ಲ. ಸ್ಕ್ರಿಪ್ಟ್ ಕೊಟ್ಟರು ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಡೈರೆಕ್ಟಾಗಿ. ಒಂದೇ ಶಾಟಲ್ಲಿ ಮುಗಿಸ್ತೆ ಅವ್ರಿಗೆ. ನಾನು ಆ್ಯಂಕರ್ ನನಗೆ ಈಸಿ ಆಯಿತು ಅದು ಮಾಡೋಕ್ಕೆ. ಬಟ್ ಅವ್ರಿಗೆ ಒಂದು ಶಾಕ್ ಇದೆ, ಏನಿದೆ ಇವನು ಈಗ ಮಾಡ್ತಾನಲ್ಲ ಅಂತ ಅವರು ಅಶೋಕ್ ಸರ್ಗೆ ರೆಫರ್ ಮಾಡಿದರು. ಅವರು ಕರ್ವಾ ಡೈರೆಕ್ಟರ್ ನವನೀತ್ ಅಂತ, ಈ ವಾಸ್ ಅಸೋಸಿಯೇಟ್ ಬ್ಯಾಕ್ ದೆನ್. ಸೊ ರೆಫರ್ ಮಾಡಿದ್ರು ನಾನು ಆಡಿಷನ್ ಕೊಟ್ಟೆ. ಆಡಿಷನ್ ಒಂದು ಕಮ್ಮಿ ಅಂದರೆ ಒಂದು 15 times ನಾನು ಆಡಿಷನ್ ಕೊಟ್ಟಿದ್ದೀನಿ. ಈ ವಾಸ್ ಲೈಕ್ ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ, ತಗೊಳ್ಳಬೇಡ ಇವನ್ನ ಅಂತ. ಆಡಿಷನ್ ಕೊಟ್ಟಿದ್ದೀನಿ 15 times ನಾನು ಆಡಿಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಆಡಿಷನ್ ಕೊಟ್ಟರು ಕೂಡ ಅದೇ ಇವ್ರು ಹೇಳಿದಾಗೆ ಸಿಲೆಕ್ಟ್ ಅನ್ನೋದು ನಮಗೆ ಹೇಳಿರಲಿಲ್ಲ. ಆ ಥರ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಸಿಲೆಕ್ಟ್ ಆದಾಗ ನಂಗೆ ಖುಷಿ ಆಯಿತು. ಏನಕ್ಕಂದರೆ ಲೈಕ್ ಆಡಿಷನಲ್ಲಿ 100-200 ಜನ ಎಲ್ಲ ಒಳ್ಳೆ 6 feet ಇರೋರು, ಒಳ್ಳೆ ಹ್ಯಾಂಡ್ಸಮ್ ಇರೋರೆಲ್ಲ ಇದ್ದರು. ನಾನು ಆಡಿಷನ್ ಹೋದಾಗ ಅಂದ್ಕೊಂಡೆ ನಂಗೆ ಸಿಗಲ್ಲ, ಓಕೆ ಐ ಮೀನ್ ಲೈಕ್ ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಗ ನಾನು ಅಂದ್ಕೊಂಡೆ ಆಮೇಲೆ ಗುಡ್ ಆ್ಯಕ್ಟರ್, ಅದಕ್ಕೆ ಸಿಕ್ಕಿರೋದು ಅಂತ. ಬಟ್ ವೆನ್ ರಿಹರ್ಸಲ್ ಸ್ಟಾರ್ಟೆಡ್ ಆವಾಗ ಗೊತ್ತಾಯಿತು ಎಲ್ಲ ಡೆಮಾಲಿಷ್ ಮಾಡಿದ್ರು. ನಂದು ಏನು ಪರ್ಸೆಪ್ಷನ್ ಇತ್ತು, ಅಪ್ರೋಚ್ ಇತ್ತು ಆ್ಯಕ್ಟಿಂಗಿಗೆ, ಎಲ್ಲ ಡೆಮಾಲಿಷ್ ಮಾಡಿ ಏನು ಅಂತ. ಯೂಶ್ವಲಿ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಸೀನ್ ದಿಸ್ ಡಿರೆಕ್ಟರ್ ಇಸ್, ಅವರು ಐ ಡೋಂಟ್ ನೋ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಬಟ್ ಈಗ ಫಿಲ್ಮ್ ರಿಲೀಸ್ ಆದಾಗ ರೈಟ್ ಅಂತ ಅನಿಸ್ತಾ ಇದೆ ನನಗೆ. ಈಗ ಸಂಗೀತಕ್ಕೆ ನೊಟೇಷನ್ ಇದ್ದಾಗೆ, ರಾಗ ಇದ್ದಾಗೆ ಪ್ರತಿ ಡೈಲಾಗಿಗೆ ಹೀ ಯೂಸ್ ಟು ಗಿವ್ ಮೀ ನೊಟೇಷನ್ಸ್, ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಈ ತರ ಹಮ್ಮಿಂಗ್ ಅಂತ ಹೇಳಿದ್ರು. ಹೇಗ್ ಹೇಳ್ಬೇಕು, ಎಲ್ಲಿ ಸ್ಟಾಪ್ ಮಾಡ್ಬೇಕು, ಅಥವಾ ಎಲ್ಲಿ ಥ್ರೋ ಮಾಡ್ಬೇಕು, ಎಷ್ಟು ವಾಯ್ಸ್ ಇರಬೇಕು, ಎಷ್ಟು ಡೆಪ್ತ್ ಇರಬೇಕು ವಾಯ್ಸ್ ಅಲ್ಲಿ, ಅಷ್ಟು ಎಲ್ಲನೂ ವಾಸ್ ಪ್ರೀ ಪ್ಲ್ಯಾನ್ಡ್. ಆಗ ಏನಾಯಿತು, ನಮಗೆ ಪರ್ಫಾರ್ಮ್ ಮಾಡೋಕ್ಕೆ ಭಾಳ ಕಷ್ಟ ಆಗಿತ್ತು ಸ್ಟಾರ್ಟಿಂಗಲ್ಲಿ. ಫಸ್ಟ್ ಶೆಡ್ಯೂಲಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಅಂದರೆ ಆಗ್ತಾ ಇರಲಿಲ್ಲ ನನಗೆ ಪರ್ಫಾರ್ಮ್ ಮಾಡೋಕ್ಕೆ. ದೆನ್ ಒಬ್ಬರು ಅಸಿಸ್ಟೆಂಟ್ ಇದ್ದಾರೆ, ಅವ್ರು ಆ್ಯಕ್ಟರ್ ಪ್ರಿಪೇರ್ಸ್ ಬುಕ್ ಕೊಟ್ಟರು ಸ್ಟ್ಯಾನ್ಸ್ಲಾಸ್ಕಿದ್ದು, ಅದನ್ನು ಓಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಏನೋ ಚೇಂಜಸ್ ಆಗಿ ನಾನು ಅಡ್ಜಸ್ಟ್ ಆಗಿರೋದು ಈ ಸಿನಿಮಾಗೆ. ಅಂದರೆ ನಾನು ಪರ್ಫಾರ್ಮ್, ನಾನು ಈಗಲೂ ನಾನು ಅಂದ್ಕೊಂಡಿರೋದು ನಾನು ಪರ್ಫಾರ್ಮ್ ಮಾಡಿಲ್ಲ, ನನ್ನ ಬೆಸ್ಟ್ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂತ ನನಗೆ ಗೊತ್ತು ಒಳಗಿಂದ. ಹೊರಗೆ ಯಾರಿಗೂ ಗೊತ್ತಾಗಿಲ್ಲ, ಬಟ್ ಕೆಲವರಿಗೂ ಗೊತ್ತಾಗಿದೆ. ಬಟ್ ದ್ಯಾಟ್ ಇಸ್ ವಾಟ್ ಐ ಫೀಲ್, ಅಂದರೆ ಇನ್ನೂ ಅವ್ರಿಗೆ ಅಡ್ಜಸ್ಟ್ ಮಾಡಿ ನನಗೆ ಅಡ್ಜಸ್ಟ್ ಆಗೋಕ್ಕಾಗಿಲ್ಲ ಅವ್ರಿಗೆ. ಹೀ ಇಸ್ ದ್ಯಾಟ್ ಲೆವೆಲ್. ಅಂದರೆ ನಾನು ಅದೇ ಹೇಳ್ತಾ ಇದ್ದೆ ಒಬ್ರಿಗೆ, ಅಂದರೆ ಈ ನೀವು 7 ವರ್ಷದ ಹಿಂದೆ ಬರೆದಿರೋ ಸ್ಕ್ರಿಪ್ಟ್ ಇದು ಇವಾಗ ರಿಲೀಸ್ ಆಗ್ತಾ ಇದೆ. ಆವಾಗಲೇ ಇವರು ಗೊತ್ತಿತ್ತು ಎಲ್ಲಿ ಆಡಿಯನ್ಸ್, ಒಬ್ಬ ನೋಡೋ ಆಡಿಯನ್ಸ್ ಅವನ ಸೈಕ್ ಎಲ್ಲಿರುತ್ತೆ, ಸೈಕಾಲಜಿ ಯಾವ ಲೆವೆಲಲ್ಲಿ ಇರುತ್ತೆ, ಎಲ್ಲ ಅವ್ನು ನಗ್ತಾನೆ, ಎಲ್ಲ ಅವ್ನು ಅಳ್ತಾನೆ, ಅಥವಾ ಎಲ್ಲ ಅವ್ನಿಗೆ ಫೀಲ್ ಗುಡ್ ಆಗುತ್ತೆ, ಎಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಮ್ಯೂಸಿಕ್ ಎಲ್ಲಿ ತಗೋಬೇಕು, ಎಲ್ಲನೂ 7 ವರ್ಷದಿಂದ. ಸೊ ದಟ್ ಈಸ್ ವಾಟ್ ಐ ಗಾಟ್ ಅಮೇಸ್ಡ್. ಯಾವುದೋ ಒಂದು ಸಣ್ಣ ಡೈಲಾಗ್ ಇತ್ತು, ನಾವು ಯಾವುದೋ ಒಂದು ಜಂಕ್ಷನಲ್ಲಿ ಹೇಳ್ತೇನೆ, ನಾನು ಅವ್ರಿಗೆ ಕೇಳಿದೆ ಸರ್ಗೆ, ಸರ್ ಇದು ಆ್ಯಕ್ಚುಲಿ ಅಷ್ಟೇನು ಎಫೆಕ್ಟಿವ್ ಇಲ್ಲಲ್ಲ, ನೀನು ನೋಡು ಥಿಯೇಟ್ರಲ್ಲಿ. ಆ ಡೈಲಾಗ್ ತುಂಬ ಜನ ನಗ್ತಾ ಇದ್ರು ನನಗೆ. ಐ ಮೀನ್ ಲೈಕ್ ಐ ವಾಸ್ ಅಮೇಸ್ಡ್. ಅಂದರೆ ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಆವಾಗಲೇ ಇತ್ತು. ಸೊ ಐ ಫೀಲ್ ಲಕ್ಕಿ. ನನಗೆ ಅಂದರೆ ನನಗೇನು ಅಪ್ರೋಚ್ ಇತ್ತು ಆ್ಯಕ್ಟಿಂಗ್ ಬಗ್ಗೆ, ಹೀ ಡೆಮಾಲಿಸ್ಡ್ ಆ್ಯಂಡ್ ರಿಕ್ರಿಯೇಟೆಡ್. ನನಗೆ ಇವಾಗ ಐ ಕ್ಯಾನ್ ಗೋ ಎನಿವೇರ್ ಆ್ಯಂಡ್ ಆ್ಯಕ್ಟ್, ಆ ಒಂದು ಕಾನ್ಫಿಡೆನ್ಸ್ ಇದೆ. ಯಾವ ಡೈಲಾಗ್ ಅದು ನೀವು ಹೇಳಿದ್ದು ಅದು ನಗಲ್ಲ ಅಂತ? ಯಾವುದೋ ಒಂದು ಜಂಕ್ಷನ್ ಒಬ್ಬರಿಗೆ ನೀನು ಸಿಗ್ತೀಯ ಅಂತ ಗೊತ್ತಿರಲಿಲ್ಲ ಅಂತ ಒಂದು ಇದಿದೆ, ಸಣ್ಣದು ಹೇಳ್ತೀನಿ ಅದು ನಾನು ಇವಾಗ ರಿವೀವ್ ಮಾಡಿದೆ. ನೀನು ಸಿಗ್ತೀಯ ಅಂತ ಗೊತ್ತಿರಲಿಲ್ಲ, ಅಷ್ಟೇ ಡೈಲಾಗ್. ನಾನು ಅದು ಯಾಕೆ ಯಾಕೆ ಹೇಳೋದು ಸರ್ ನಾನು ಅವಳಿಗೆ ಅದು ಇದು ಅಂತ ನಾನು ಕೇಳಿದ್ದೆ. ನೀನು ಥಿಯೇಟ್ರಲ್ಲಿ ನೋಡು ಅಷ್ಟೇ ಅಂತ ಹೇಳಿದ್ರು. ನಾನು ಸುಮ್ಮನೆ ಆ ಡೈಲಾಗ್ ಹೇಳಿದ್ದೆ. ಆಲ್ಮೋಸ್ಟ್ ನಾನು 4-5 times ನೋಡಿದ್ದೀನಿ ಸರ್ ಮೂವಿನ ವಿತ್ ಆಡಿಯನ್ಸ್. ಅದು ಹೇಳಿದ ತಕ್ಷಣ ಡೈಲಾಗು ಎಲ್ಲರೂ ಹ ಹ ಹ ಅಂತ. ಆ್ಯಂಡ್ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಡಿಪ್, ತುಂಬ ಲೋ ಆಗಿರೋ ಸೀನು, ಒಂದು ಸ್ವಲ್ಪ ಎಲ್ಲರೂ ಹಿಂಗಿರ್ತಾರೆ. ಅದು ನೀನು ಸಿಕ್ತೀಯ ಅಂತ ಗೊತ್ತಿರಲಿಲ್ಲ ಅಂದಿದ ತಕ್ಷಣ ನಗ್ತಾರಲ್ಲ, ಆವಾಗ ಓ ಕರೆಕ್ಟ್ ಅಲ್ವಾ, ಅಶೋಕ್ ಸರ್ ಏನು ಮಾಡಿದ್ರು ಇದನ್ನ, ಆ್ಯಂಡ್ ಇಟ್ಸ್ ವರ್ಕಿಂಗ್ ಅಂತ ಅನಿಸುತ್ತೆ. ಓಕೆ ಓಕೆ, ಇಟ್ಸ್ ವಂಡರ್ಫುಲ್. ಈಗ ಒಂದು ಇನ್ನೊಂದು ಪಾರ್ಟ್ ನಿಮ್ಮ ಬಗ್ಗೆ ನನಗೆ ಈಗ ಜಾಸ್ತಿ ಗೊತ್ತಿಲ್ಲ, ನಮ್ಮ ಆಡಿಯನ್ಸ್ ಬಗ್ಗೆ ಆಡಿಯನ್ಸ್ಗೂ ಜಾಸ್ತಿ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಫಸ್ಟ್ ಸಿನಿಮಾ ಥರ ಇದಕ್ಕಿಂತ ಅಫ್ಕೋರ್ಸ್ ನೀವು ಮುಂಚೆ ಮಾಡಿದ್ರು ಕೂಡ. ಸೊ ಪೃಥ್ವಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ನೀವು, ಅಂದರೆ ಇದು ನಿಮ್ಮ ಮೊದಲನೇ ಸಿನಿಮಾನ ಹೇಗೆ? ತುಳು ಫಿಲ್ಮ್ ಅಂದರೆ ಆ್ಯಕ್ಚುಲಿ ಸೂಪರ್ ಸ್ಟಾರ್ ಅಂತ ಹೇಳಿದಂಗೆ ಸೂಪರ್ ಸ್ಟಾರ್ ಅಲ್ಲ, ಐ'ಮ್ ಜಸ್ಟ್ ಅನ್ ಆ್ಯಕ್ಟರ್ ಇನ್ ತುಳು. ಅಂದರೆ ಸ್ಟಾರ್ಟಿಂಗ್ ನಾನು ಮಾಡಿದ್ದೆ ಫಿಲ್ಮ್ ಜರ್ನಿ, ಒಂದು ಸಿನಿಮಾ ಮಾಡಿದ್ದೆ ತುಳುವಲ್ಲಿ ಬರ್ಕೆ ಅಂತ, ಅದಷ್ಟು ಓಡೇ ಇರಲಿಲ್ಲ. ಸೊ ಹಾಗೆ ನೋಡೋಕೆ ಹೋದರೆ ಫಸ್ಟ್ ಸಿನಿಮಾ ಇದೆ ನಾನು ಸಿಲೆಕ್ಟ್ ಆಗಿರೋದು ಯಾವುದು, ದಿಯಾ. ಮಿಡ್ಲಲ್ಲಿ ನನಗೊಂದು ತುಳು ಫಿಲ್ಮ್ ಆಫರ್ ಬಂತು, ಪಿಲಿಬೈಲಿ ಯಮುನಕ್ಕ ಅಂತ, ಅದು ದೊಡ್ಡ ಹಿಟ್ ಅದು ತುಳುವಲ್ಲಿ, ಒಂದು 200 days ಓಡಿದೆ. ಸೊ ಅದು ಈ ಫಿಲ್ಮ್ ಶೂಟ್ ಸ್ಟಾರ್ಟ್ ಆದಮೇಲೆ ಇವ್ರ ಪೋರ್ಷನ್ ಸ್ಟಾರ್ಟ್ ಮಾಡಿದರು, ಸ್ಟಾರ್ಟ್ ನನ್ನ ಪೋರ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ಸರ್ ಹತ್ರ ಕೇಳಿದೆ, ಒಂದು ಸರ್ ಒಂದು ಹೋಗಿ ಮಾಡಿ ಬರ್ತೀನಿ ನನ್ನ ಲ್ಯಾಂಗ್ವೇಜ್ ಇದು ಭಾಷೆ ಆಗ ಕಲಿಸಿರೋದು ನಮ್ಮನ್ನು. ಅದಾದಮೇಲೆ ಒಂದು 15 ಸಿನಿಮಾ ಮಾಡಿದೆ ನಾನು ಇದು ರಿಲೀಸ್ ಆಗೋಷ್ಟರಲ್ಲಿ. ಸೊ ದ್ಯಾಟ್ ಈಸ್ ಹೌ ಇಟ್ ಹ್ಯಾಪೆಂಡ್. ಒಂದು 15 ಸಿನಿಮಾ ಮಾಡಿದ್ದೀನಿ ತುಳುವಲ್ಲಿ, ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದೆ. ಆ್ಯಂಡ್ ಬೇಸಿಕಲಿ ಐ ವಾಸ್ ಡ್ಯಾನ್ಸರ್. ನಂದು ಕರಿಯರ್ ಸ್ಟಾರ್ಟ್ ಆಗಿದ್ದು ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ, ETV ದು
ಇನ್ಫ್ಯಾಕ್ಟ್ ಅದು ಕನ್ನಡದ್ದು ಫಸ್ಟ್ ಡ್ಯಾನ್ಸ್ ಶೋ, ಅದು ಗ್ರೇಟ್ ಕರ್ನಾಟಕ ಡ್ಯಾನ್ಸ್ ಲೀಗ್ ಅಂತ ರಾಮೋಜಿಯಲ್ಲಿ ಶೂಟ್ ಮಾಡಿರೋದು. ಸೊ ದ್ಯಾಟ್ ಇಸ್ ವೇರ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಅ ಡ್ಯಾನ್ಸರ್. ಅದು ವಿನ್ ಆದೆ ನಾನು ಆ ರಿಯಾಲಿಟಿ ಶೋ. ಸೊ ದ್ಯಾಟ್ ಇಸ್ ಅವ್ ಎವ್ರಿಥಿಂಗ್ ಸ್ಟಾರ್ಟೆಡ್, ಅಂದರೆ ಆರ್ಟ್ ಫೀಲ್ಡ್ಗೆ ವಾಲಿದ್ದು ಅಲ್ಲಿಂದ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ನೀವು ಎಲ್ಲಿ ಬೇಸಿಕಲಿ? ಬಾರ್ನ್ ಆ್ಯಂಡ್ ಬ್ರೆಡ್ ಉಡುಪಿ ಸರ್, ಬಟ್ ಊರು ಕಾಸರಗೋಡು, ಅಪ್ಪ ಅಮ್ಮ ಎಲ್ಲ ಕಾಸರಗೋಡಲ್ಲಿ ಇರೋದು. ಸ್ಟಡೀಸ್ ಎಲ್ಲ ಟಿಲ್ ಮೈ ಪಿ ಯು ಉಡುಪಿಯಲ್ಲಿ ಮಾಡಿದ್ದು, ಆಮೇಲೆ ಡಿಗ್ರಿ ಎಲ್ಲ ಉಡುಪಿಯಲ್ಲಿ ಮಾಡಿದ್ದು. ಮಾಸ್ಟರ್ಸ್ ಅಲೋಷಿಯಸ್ ಅಂತ ಮಾಸ್ ಕಮ್ಯುನಿಕೇಷನ್ ಮಾಧ್ಯಮದ್ದೇ. ಆಮೇಲೆ ಆರ್ ಜೆ ಆದೆ, ಒಂದು 3.5 years ಆರ್ ಜೆ ಆಗಿ ವರ್ಕ್ ಮಾಡಿದೆ ರೆಡ್ ಎಫ್ ಎಮ್ಮಲ್ಲಿ. ದೆನ್ ಸ್ವಲ್ಪ ಮೊನೊಟೋನಸ್ ಅನಿಸ್ತು ನನಗೆ, ಅಲ್ಲಿಂದ ಸೀರಿಯಲ್ ಕಡೆಗೆ, ಅಂದರೆ ಕನ್ನಡ ಸೀರಿಯಲ್ಸ್ ಒಂದು ಸ್ವಲ್ಪ ಮಾಡಿದೆ. ಆಮೇಲೆ ಅದೇ ಫಿಲ್ಮ್ ಅಂತ ಬಂತು. ಇವಾಗ ರೈಟಿಂಗ್ ಅದಿದೆಲ್ಲ ಮಾಡ್ತಾ ಇಲ್ಲಿಗೆ ಬಂದು ನಿಂತಿದೆ ಜರ್ನಿ. ಹೌದು, ಅಗೇನ್ ನಾನು ಪೃಥ್ವಿ ನಿಮ್ಮ ಪಾತ್ರ ಆದಿ ಪಾತ್ರ ತುಂಬ ಚೆನ್ನಾಗಿ ಮಾಡಿದಿರಿ ನೀವು. ನಿಮ್ಮ ಮತ್ತು ದಿಯಾ ಮಧ್ಯೆ ಕೆಮಿಸ್ಟ್ರಿ ಇರ್ಬೋದು, ನಿಮ್ಮ ಮತ್ತು ನಿಮ್ಮ ತಾಯಿ ಮಧ್ಯೆ ಕೆಮಿಸ್ಟ್ರಿ ಇರಬಹುದು, ಎಲ್ಲದರ ಜೊತೆಗೆ ಅದು ಒಂದು ಒಂದು ಆರಾ ಒಂದು ಕ್ರಿಯೇಟ್ ಆಗಿದೆ, ಒಂದು ಬ್ಯೂಟಿಫುಲ್ ಆರಾ ಕ್ರಿಯೇಟ್ ಆಗಿದೆ. ನೀವು ಬರೋದೊಂದು ಪ್ಲೆಸೆಂಟ್ ಸರ್ಪ್ರೈಸ್ ಸಿನಿಮಾದಲ್ಲಿ, ಯಾಕೆಂದರೆ ಒಂದು ಡಿಪ್ರೆಷನ್ಗೆ ಹೋದಾಗ ಆ ಥರದೊಂದು ಲವಲವಿಕೆ ವ್ಯಕ್ತಿತ್ವ ಎದುರುಗಡೆ ಬಂದಾಗ ಎಲ್ಲರ ಲೈಫಲ್ಲೂ ಆ ಥರದೊಂದು ಬರಬೇಕು ಅಂತ ಅನ್ಸಿರ್ಬೇಕು. ಯಾರಾದರೂ ಬೇಜಾರಿದ್ದಾಗ ಈ ಥರ ಆದಿ ಸಿಕ್ಕರೆ ಒಳ್ಳೇದಲ್ಲ ಅನ್ನೋಷ್ಟು ಎಂಡಿಯರಿಂಗ್ ಆಗಿದೆ ಕ್ಯಾರೆಕ್ಟರ್. ನೀವು ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಓಕೆ, ನಿಮ್ಮ ಹಿನ್ನೆಲೆ ಹೇಳೋದಾದರೆ ಖುಷಿ ಸರ್. ಫಸ್ಟ್ಲಿ ನಾನು ಥಿಯೇಟ್ರ್ ಆರ್ಟಿಸ್ಟ್ ಮತ್ತು ಟ್ರೈನ್ಡ್ ಸಿಂಗರ್ ಆಲ್ಸೋ, ಅಂದರೆ ಒಂದು 3 years ಸಂಗೀತಕ್ಕೆ ಹೋಗ್ತಿದ್ದೆ. ಆಮೇಲೆ ಅದರಿಂದನೇ ರಂಗಭೂಮಿಗೆ ನಾನು ಪಾದಾರ್ಪಣೆ ಆಗಿದ್ದು. ಸೊ ಫಸ್ಟ್ ನಾನು ರೆಡ್ ಥಿಯೇಟರ್ಸ್ ಮತ್ತು ಸ್ಪಂದನ ಬಿಜಯಶ್ರೀ ಅಮ್ಮ ತಂಡ ಅದು, ಆಮೇಲೆ ತ್ರಿನೇತ್ರ ಮತ್ತು ವ್ಯಾಸ್ಪ್ ಮತ್ತು ಸರ್ವಸ್ವ ಈ ಟೀಮ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ, ನಾಟಕಗಳೆಲ್ಲ ಮಾಡಿದ್ದೀನಿ. ಸೊ ಅದಾದಮೇಲೆ ನನಗೆ ಮಂಡ್ಯ ರಮೇಶ್ ಸರ್ ಇದಾರಲ್ಲ, ಮಂಡ್ಯ ರಮೇಶ್ ಸರ್ ಸ್ಪಂದನದಲ್ಲಿ ಸಿಕ್ಕಿ ನನಗೆ ನೀನು ಒಂದು ಒಳ್ಳೆ ನಟಿ ಆಗ್ತೀಯಾ ಅಂತ ಹೇಳಿದ್ರು. ನಾನು ಅಯ್ಯೋ ಸರ್ ಫಿಲ್ಮ್ ಆ್ಯಕ್ಟ್ರೆಸ್ ನಾನಾ ಅಂದ್ಕೊಂಡು, ಆಮೇಲೆ ಇಲ್ಲ ಇಲ್ಲ ನಿಂಗೆ ಆ ಕೆಪ್ಯಾಸಿಟಿ ಇದೆ ಬಟ್ ಸಣ್ಣ ಪುಟ್ಟ ರೋಲಿಗೆ ಮಾತ್ರ ಹೋಗಬೇಡ, ಹೋದರೆ ಲೀಡಾಗೇ ಹೋಗು ಅಂತ ಎಲ್ಲ ಹೇಳಿದ್ರು. ಅವರೇ ನನ್ನ ಇನ್ಸ್ಪಿರೇಷನ್ ಹೇಳಬೇಕಂದ್ರೆ. ಸೊ ಆಮೇಲೆ ನಾನು ಸೋಡಾ ಬುಡ್ಡಿ, ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ ಒಂದು ಫಿಲ್ಮ್ ಮಾಡಿದೆ. ಆಮೇಲೆ ದಿಯಾ ಬಂದಿದ್ದು ಸರ್. ಒಂದು ಮಾತು ಹೇಳ ನಿಮಗೀಗ, ನೀವು ಆ್ಯಕ್ಚುಲಿ ಇಷ್ಟ ಆಗೋದು ಯಾಕೆ ಅಂದರೆ ಯು ಆರ್ ನಾಟ್ ಪರ್ಫೆಕ್ಟ್, ಯು ಆರ್ ನಾಟ್ ಲೈಕ್ ಒಂಥರ ಕಾಸ್ಮೆಟಿಕ್ ಒಂದು ಪ್ಲಾಸ್ಟಿಕ್ ಒಂದು ಒಂದು ಇರ್ತಾರಲ್ಲ ಪರ್ಫೆಕ್ಟ್ ಲುಕಿಂಗ್ ಒಂಥರ, ಆ ಥರ ಇಲ್ಲ ನೀವು ಆ್ಯಕ್ಚುಲಿ ಅಲ್ವಾ? ನಂಗೆ ಇಷ್ಟನೂ ಇಲ್ಲ ಸರ್. ಅದ್ರ ಸಲುವಾಗಿ ನೀವು ಇಷ್ಟ ಆಗ್ತೀರಾ? ಯು ಲುಕ್ ಸೋ ರಿಯಲ್, ಯು ಲುಕ್ ಸೋ ಯುನೋ ಫ್ಲೆಶ್ ಆ್ಯಂಡ್ ಬ್ಲಡ್ ಅನ್ನೋ ಥರನೇ ನೀವಿದ್ದೀರಾ. ಬಟ್ ಬರೀ ಅಷ್ಟೇ ಇಲ್ಲ, ನೀವು ನಿಮ್ಮ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ತುಂಬ ಸ್ಟ್ರಾಂಗ್ ಐಡೆಂಟಿಟಿ ಇದೆ ಆ ಕ್ಯಾರೆಕ್ಟರ್ಗೆ. ಫಸ್ಟೇ ಅದು ಹಿಂಗೆ ಕೂತ್ಕೊಂಡಿರೋ ಕ್ಯಾರೆಕ್ಟರ್ ಈ ಯಾರೋ ಏನೋ ಅದೇ ನಾಯಿ, ಅಲ್ಲಿಂದನೇ ಶುರುವಾಗುತ್ತೆ. ಅಂದರೆ ಆ ಕ್ಯಾರೆಕ್ಟರು ಮತ್ತು ಆ ಟೋಟಲ್ ಅದು ಸಿನಿಮಾ ಇಷ್ಟ ಆಗೋದೇ ಆ ಒಂದು ಸೀನಿಂದ. ಇಲ್ಲಾಂದರೆ ಆ್ಯಕ್ಚುಲಿ ಆ ಇಡೀ ಅಟ್ಮಾಸ್ಫಿಯರಲ್ಲಿ ದಿಯಾ ಹೀರೋಯಿನ್ ಅಂತ ಗೊತ್ತೇ ಆಗಲ್ಲ. ಹೌದು ಹೌದು ಸರ್, ನಾನು ಹೀರೋಯಿನ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಇಟ್ಸ್ ಜಸ್ಟ್ ಅ ಫೀಮೇಲ್ ಲೀಡ್ ಅಷ್ಟೇ. ಹೀರೋ ಹೀರೋಯಿನ್ ಬಂದು ನಮ್ಮ ಸ್ಕ್ರಿಪ್ಟ್. ಅಂದರೆ ಇಡೀ ಇದರಲ್ಲಿ ಹೆಂಗೆ ಮರ್ಜ್ ಆಗಿದ್ದೀರಾ ಅಂದರೆ ನೀವು ಯು ಬಿಕಮ್ ವಿಸಿಬಲ್ ಓನ್ಲಿ ವೆನ್ ಯು ಸ್ಟಾರ್ಟೆಡ್ ಇನ್ನೋ, ನೀವು ಏನೋ ಒಂದು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ರೋಹಿತ್ ಕ್ಯಾರ್ ಓ ಅಂತ ಅನ್ನೋಕ್ಕೆ ಶುರು ಆಗುತ್ತೆ. ಆಮೇಲೆ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರ ಅಗೇನ್. ಸೊ ಈಗ ಹೇಳಿ ನನಗೆ, ನಿಮ್ಮ ಇಡೀ ಈ ಒಂದು ಸಿನಿಮಾ ಇದರಲ್ಲಿ ನಿಮಗೆ ತುಂಬ ಕಷ್ಟ ಆಗಿರುವಂಥ ಸೀಕ್ವೆನ್ಸು ಶೂಟಿಂಗ್ ಟೈಮಲ್ಲಿ ರೀಟೇಕ್ ತೊಗೊಂಡಿರೋದು, ಮನೆಗೆ ಹೋಗಿ ವಾಪಸ್ ಬಂದಿರೋದು, ಆ ಥರದ್ದು ಏನಾದರೂ ಇದೆಯಾ? ಸರ್ ಆ ಥರದ್ದೇನಿಲ್ಲ, ನಾವು ರಿಹರ್ಸಲ್ ಟೈಮಲ್ಲೇ ಪಕ್ಕ ಆಗಿಬಿಟ್ಟಿದ್ವಿ ಸರ್. ಹೇಗೆ ಅಂದರೆ ನಾನು ಹೇಳಿದ್ನಲ್ಲ ಸರ್ ಫಸ್ಟೇ, ಆಪೋಸಿಟ್ ಕ್ಯಾರೆಕ್ಟರ್ ಡೈಲಾಗ್ಸು ನಮಗೆ ಬರ್ತಾಯಿತ್ತು ಅಷ್ಟು. ನಾವು ಇದರ ಸೆಟ್ಟಲ್ಲೂ ಅಷ್ಟೇ, ಸೀನ್ ಪೇಪರ್ ಯಾವತ್ತೂ ಹಿಡಿದಿಲ್ಲ. ನಮ್ಮ ಡೈರೆಕ್ಟರ್ ಅಷ್ಟೇ, ಫುಲ್ ನಮ್ಮ 3 ಡೈಲಾಗ್ ಇವಾಗಲೂ ಬೇಕಾದರೆ ಅವ್ರು ಹೇಳ್ತಾರೆ, ಅಷ್ಟು ಪರ್ಫೆಕ್ಟಾಗಿದ್ದರು ಅವರು. ಸೊ ಆ ಥರದ್ದೇನಿಲ್ಲ, ಬಟ್ ನನಗೆ ತುಂಬ ಇಷ್ಟವಾಗಿರೋದು ಸೀನ್ ಅಂದರೆ ನಮ್ಮ ಫಿಲ್ಮಲ್ಲಿ ಹಾಸ್ಪಿಟಲ್ ಸೀನ್. ಆಲ್ಮೋಸ್ಟ್ ನಾನು ಅಳೋದೆಲ್ಲ ಇದೆ, ಬಟ್ ಐ ಹ್ಯಾವ್ ನಾಟ್ ಯೂಸ್ ಗ್ಲಿಸರಿನ್, ನ್ಯಾಚುರಲಾಗೇ ಅದು ಬಂದು ಹಳು ಎಲ್ಲ ಟಿಯರ್ಸ್ ಎಲ್ಲ ಬಂದಿರೋದು. ಸೊ ಆವಾಗ ಎಲ್ಲರೂ ಹೇಳ್ತೀವಿ ಗ್ಲಿಸರಿನೇ ಯೂಸ್ ಮಾಡಲಿಲ್ವಾ ನೀನು, ಅದು ಹೆಂಗೆ ಮಾಡಿದೆ ನೀನು, ಐ ಆಮ್ ಗುಡ್ ಅಟ್
ಆಲ್ ದೋಸ್ ಕ್ರೈಯಿಂಗ್ ಸೀನ್ಸ್ ಅದು ನಂಗೆ ಅಡ್ವಾಂಟೇಜ್ ಸ್ವಲ್ಪ. ಅಂದರೆ ಒಂಚೂರು ಎಮೋಷ್ನಲ್ ಇರೋದನ್ನು ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಸೊ ಮತ್ತು ಕಾಲೇಜ್ ಎಪಿಸೋಡ್ಸು ಅಷ್ಟೇ, ನಂಗೆ ತುಂಬ ಇಷ್ಟ. ನಂಗೆ ಯಾವುದೂ ಇಷ್ಟ ಇಲ್ಲ ಅನ್ನೋದೇನೂ ಇಲ್ಲ. ಮತ್ತು ಟೇಕ್ಸು ಅಷ್ಟೇ, ಅವರು ನಾವು ಎಷ್ಟೇ ಬೆಸ್ಟಾಗ ಕೊಟ್ಟರು ಇನ್ನೊಂದು ತೊಗೋತಾ ಇದ್ರು, ಇನ್ನೊಂದು ಏನಾರು ಚೆನ್ನಾಗಿ ಮಾಡ್ಬೋದಾ ನೋಡಿ ಅಂತ. ಸೊ ಆ ಥರದ್ದೇನಿಲ್ಲ ಸರ್. ಸೊ ಇಟ್ ವಾಸ್ ರಿಯಲಿ ನೈಸ್. ಸೊ ನಿಮ್ಮದು ಆದಿ, ನೀವು ಶೂಟಿಂಗ್ ಮಾಡಬೇಕಾದ್ರೆ ಮೆಮೊರೇಬಲ್ ಇನ್ಸಿಡೆಂಟ್ಸ್ ಅಥವಾ ಕಷ್ಟಪಟ್ಟಿರೋದು ನಿಮಗೆ ಇಷ್ಟ ಆಗಿರೋದು ಏನಾದರೂ ಇದ್ರೆ ದಯವಿಟ್ಟು ಹೇಳಿ. ಅಲ್ಲ, ಕಷ್ಟಪಟ್ಟಿರೋದು ಅಂದರೆ ನಾನು ಆವಾಗಲೇ ಹೇಳಿದಾಗೆ ನನಗೆ ಗ್ರಾಸ್ ಮಾಡೋಕ್ಕಾಗಿರಲಿಲ್ಲ ಫಸ್ಟ್ ಶೆಡ್ಯೂಲಲ್ಲಿ. ಫಸ್ಟ್ ಶೆಡ್ಯೂಲಲ್ಲಿ ಯಾವ ಮಟ್ಟಿಗೆ ನಾನು ಡಿಪ್ರೆಷನ್ ಹೋಗಿದೆ ಅಂದರೆ, ನನಗೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಶೂಟ್ ಟೈಮಲ್ಲಿ. ನಿದ್ದೆ ರಾತ್ರಿ 1 ಗಂಟೆ ರಾತ್ರಿಗೆಲ್ಲ ಜಾಗಿಂಗ್ ಹೋಗ್ತಾ ಇದ್ದೆ ನಾನು ನಿದ್ದೆ ಬರಲಿ ಅಂತ. ಅಷ್ಟು ನನಗೆ ಅಂದರೆ ಆಗ್ತಾಯಿಲ್ಲ ಅಂತ ಅಂದರೆ, ಲೈಕ್ ಫಾರ್ ವಿದೌಟ್ ಅ ಬ್ಯಾಕ್ಗ್ರೌಂಡ್ ಒಂದು ಇಷ್ಟು ದೊಡ್ಡ ಆಪರ್ಚುನಿಟಿ ಸಿಕ್ಕೋದು ದೊಡ್ಡ ವಿಷಯ. ಸಿಕ್ಕ ಮೇಲೆ ನನಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಲ್ವಾ ಅನ್ನೋ ಬೇಜಾರಿತ್ತು ನನಗೆ. ನಾನು ತಪ್ಪು ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ ಅನ್ನೋ ಡೈರೆಕ್ಟ್ರ್ ಮುಖ ನೋಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಸೊ ಏನಾಯಿತು, ಫಸ್ಟ್ ಡೇ ಇವ್ರದ್ದು ಆ್ಯಕ್ಚುಲಿ ಇವರೆಲ್ಲ ವೆಲ್ ವರ್ಸ್ಟ್ ಆಗಿದ್ರು. ಅಂದರೆ ಇವ್ರದ್ದು ಆಲ್ರೆಡಿ ಒಂದು 2 ಶೆಡ್ಯೂಲ್ ಆಗಿತ್ತು, ನಂದು ಇಟ್ ವಾಸ್ ಫಸ್ಟ್. ಇವೊಂದು ಐ ವಾಸ್ ಸಿಲೆಕ್ಟೆಡ್ ಫಸ್ಟ್, ಅವ್ರದ್ದು ಶೂಟ್ ಸ್ಟಾರ್ಟ್ ಮಾಡಿದ್ದು ಫಸ್ಟು. ನಾನು ಕ್ಯಾಮ್ರಾ ಇಟ್ಟಾಗ ನನ್ನ ಕಣ್ಣೇ ಓಪನ್ ಆಗ್ತಾ ಇಲ್ಲ. ವಿಯರ್ಡ್ ಎಕ್ಸ್ಪೀರಿಯನ್ಸ್ ನನಗೆ, ತುಂಬ ಶೂಟ್ ಮಾಡಿದ್ದೆ ಅಷ್ಟರೊಳಗೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ದೆ ಕಣ್ಣು ಬಿಡಿ ಸ್ವಲ್ಪ, ಓಪನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಇಟ್ ವಾಸ್ ಲೈಕ್ ಕ್ಲೋಸ್ಡ್, ಆ್ಯಕ್ಟ್ ಮಾಡ್ತಾ ಇದ್ದೀನಿ ಕಣ್ಣು ಕ್ಲೋಸ್ ಆಗಿದೆ, ಓಪನ್ ಮಾಡೋಕ್ಕಾಗ್ತಿಲ್ಲ. ಅದು ವಿಯರ್ಡ್ ಎಕ್ಸ್ಪೀರಿಯನ್ಸ್. ಅದೊಂದು 3 ಸೀನ್ಸ್ ಮೇ ಬಿ. ಅದು ನನಗೆ ಗೊತ್ತಾಗತ್ತೆ ಸ್ಕ್ರೀನಲ್ಲಿ ನೋಡಿದಾಗ, ಡಬ್ಬಿಂಗಲ್ಲಿ ಓವರ್ಕಮ್ ಮಾಡಿರೋದು. ಬಟ್ ನನಗೆ ಓಪನೇ ಅಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ. ಅಂದರೆ ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ನನ್ನಲ್ಲಿ ಆಗ್ತಾಯಿಲ್ಲ ಅನ್ನೋದು ಆಗಿತ್ತು. ಬಟ್ ದೆನ್ ಲೈಕ್ ಆ ಒಂದು ಶೆಡ್ಯೂಲ್ ಬ್ರೇಕ್ ಕೊಟ್ಟರು. ಬ್ರೇಕ್ ಕೊಟ್ಟಾಗ ಅಸಿಸ್ಟೆಂಟ್ ಒಬ್ಬರು ಇದೆ ದರ್ಶನ್ ಅಂತ ನಮ್ಮ ಇದರಲ್ಲಿ, ಅವರು ನನಗೆ ಆ್ಯಕ್ಟರ್ ಪ್ರಿಪೇರ್ಸ್ ಅಂತ ಬುಕ್ ಕೊಟ್ಟರು ಸ್ಟ್ಯಾನ್ಸ್ಲಾವ್ಸ್ಕಿ. ಅಲ್ಲಿ ಓದಕ್ಕೆ ಶುರು ಮಾಡಿದ ಮೇಲೆ ನನಗೆ ಅಲ್ಲಿವರೆಗೂ ನನಗೆ ಓದೋ ಅಭ್ಯಾಸನೇ ಇರಲಿಲ್ಲ. ಒಬ್ಬ ಆ್ಯಕ್ಟರ್ಗೆ ಮೇನ್ ಬೇಕಾಗಿರೋದು ಒಂದು ಓದೋ ಅಂತ ಅಭ್ಯಾಸ ಇರಬೇಕು, ನನಗೆ ಇರಲಿಲ್ಲ. ಆವಾಗ ನನಗೆ ಯಾಕೋ ಓದೋ ಹುಚ್ಚು ಸ್ಟಾರ್ಟ್ ಆಯಿತು. ದೆನ್ ಐ ಗ್ರಾಸ್ಪ್ ಅವ್ರು ಏನು ಹೇಳ್ತಾ ಇದ್ದಾರೆ ಡೈರೆಕ್ಟ್ರು ಅನ್ನೋದು ಆವಾಗ ಗೊತ್ತಾಯಿತು. ಆ್ಯಂಡ್ ದ ನೆಕ್ಸ್ಟ್ ಶೆಡ್ಯೂಲ್ ನಾನು ಏನೋ ಒಂದು ಒಪ್ಕೊಂಡೆ ಅವ್ರದ್ದು ಇದಕ್ಕೆ. ಸೊ ಹಿಂಗೆ ನೀವು ಆ್ಯನ್ ಆ್ಯಕ್ಟರ್ ಪ್ರಿಪೇರ್ಸ್ ಅಂದ್ರೆ ಪ್ರತಿ ಪ್ರಿಪೇರ್ಸ್ ಹೆಂಗೆ ಅಂತ ನಮ್ಗೆ ಗೊತ್ತಾಯಿತು. ಬಟ್ ಫೈನಲಿ ಈಗ ನೀವು ಸಿನಿಮಾ ನೋಡಬೇಕಾದ್ರೆ ಯು ಫೀಲ್ ಹ್ಯಾಪಿ ಅಬೌಟ್? ಯಾ, ಐ ಆಮ್ ರಿಯಲಿ ಹ್ಯಾಪಿ. ಆಮೇಲೆ ಜನರು ರಿಯಾಕ್ಟ್ ಮಾಡೋವಾಗ ಕೆಲವೊಂದು ಲೈನ್ಸ್, ಅದೇ ಯೂಶ್ವಲಿ ಫಾರ್ ಅನ್ ಆ್ಯಕ್ಟರ್ ಅವರು ಹೇಳಿರುವಂಥ ಲೈನ್ಸ್ ಜನರ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಆ್ಯಂಡ್ ದೇ ಆರ್ ರಿಯಾಕ್ಟಿಂಗ್ ಅಂತ ಹೇಳಿದಾಗ ದಟ್ ಈಸ್ ಅ ಬೂನ್ ಫಾರ್ ಅನ್ ಆ್ಯಕ್ಟರ್. ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದು ಜನರಿಗೇನು ಅವ್ರ ಒಳಗೆ ಏನು ರಿಯಾಕ್ಟ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಯೂಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇನ್ಫ್ಯಾಕ್ಟ್ ನನಗೆ ಬರುವಂಥ ಮೆಸೇಜಸ್ ಆ ಸೀನಲ್ಲಿ, ಅಮ್ಮ ಮಗನ ಸೀನಲ್ಲಿ ನಾನು ತುಂಬ ಹತ್ಬಿಟ್ಟೆ. ಏನೇನೋ ಮೆಸೇಜ್ಗಳು ಬರುತ್ತೆ, ಹಾಂಟ್ ಮಾಡ್ತಾ ಇದೆ ನಮ್ಮನ್ನು, ನೀವು ನೆನಪು ಬರ್ತಾ ಇದ್ದೀರಾ ನನಗೆ ಅಂತ ಹೇಳಿದಾಗ ಅದು ನಿಜವಾಗ್ಲೂ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್. ಲೈಕ್ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೀ. ಅಂದರೆ ಯೂಶ್ವಲಿ ನಾನು ಅಂದರೆ ಈಗ ನಿನ್ನೆ ಒಂದು ಸಿನಿಮಾ ನೋಡ್ಕೋಗಿದ್ದೆ ನಾನು, ಐ ಡೆಲಿಬ್ರೇಟ್ಲಿ ಅವಾಯ್ಡ್ ಏನೋ ವಾಚಿಂಗ್ ಎಮೋಷ್ನಲ್ ಸೀನ್ಸ್ ಏನೋ ಕ್ಲೋಸ್ಲಿ. ಅಂದರೆ ನಾನು ಆ ಟೈಮಲ್ಲಿ ಸ್ವಲ್ಪ ನಾನು ಇದು ಮಾಡ್ಕೋತೀನಿ, ಬಿಕಾಸ್ ನನಗೆ ಐ ಡೋಂಟ್ ವಾಂಟ್ ಟು ಗೆಟ್ ಅಫೆಕ್ಟೆಡ್. ಬಟ್ ನಿಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಇದ್ದೆ, ಸೊ ಇಟ್ಸ್ ಓಕೆ ಟು ಬಿ ಅಫೆಕ್ಟೆಡ್ ಅನ್ನೋ ಥರ ಇದ್ದೆ ನಾನು. ಆ್ಯಂಡ್ ಇಟ್ ಅಫೆಕ್ಟೆಡ್ ಮೀ. ಅಂದರೆ ಅಲ್ಲೆಲ್ಲ ಕರೆಸಿ ಅಂದರೆ ಏನು ದಟ್ ಸೆಟಲಿಟಿ ಏನೋ ದಟ್ಸ್ ವೆರಿ ಇಂಪಾರ್ಟೆಂಟ್. ಯುನೋ ಹೀ ಕುಡ್ ಹ್ಯಾವ್ ಡನ್ ಇನ್ ಸಮ್ ಅದರ್ ವೇ, ಕಮರ್ಷಿಯಲಾಗಿ ಮಾಡೋಣ ಈ ಥರ ಮಾಡಿಲ್ಲ ಅವ್ರು ಅದನ್ನು. ಅದನ್ನು ಎಲ್ಲ ಕರೆಸಿ ಆಮೇಲೆ ಅದೊಂದು ಆ ಸೀನ್ ಗ್ರೋ ಆಗುತ್ತಲ್ಲ, ದಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಸೊ ಹಾಗೆ. ಸೊ ಈಗ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಏನಾದರೂ ಹೇಳ್ಬೋದಾ? ಕೃಷ್ಣ ಚೈತನ್ಯ ಆಬ್ವಿಯಸ್ಲಿ ನಿಜವಾಗ್ಲೂ ಕೂಲೆಸ್ಟ್ ಪ್ರೊಡ್ಯೂಸರ್ ಐ ಎವರ್ ಮೆಟ್. ಅಂದರೆ 7 ಇಯರ್ಸ್ ಅವರು, ವಿ 5 ಇಯರ್ಸ್, ಬಟ್ 7 ಇಯರ್ಸಿಂದ ದ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಸೊ 7 ಇಯರ್ಸ್ ಅದನ್ನು ಸಸ್ಟೈನ್ ಮಾಡೋದು ಆ್ಯಂಡ್ ವಿತ್ ದ ಸೇಮ್ ಎಂಥೂಸಿಯಾಸಮ್, ದಟ್ ಈಸ್ ಲೈಕ್ ನಾನು ಅವರನ್ನು ಮೀಟ್ ಮಾಡಿದಾಗ ಎಲ್ಲ ಅವರಲ್ಲಿರುವಂಥ ಎನರ್ಜಿ ನೋಡಿ, ಕೂಲ್ನೆಸ್ ನೋಡಿ ಭಾಳ ಖುಷಿ ಆಗುತ್ತೆ. ಐ ಮೀನ್ ಹೀ ಈಸ್ ವೆರಿ ಪಾಸಿಟಿವ್. ಅಂದರೆ ಅಶೋಕ್ ಸರ್ ಕೂಡ ಅಷ್ಟು ಪಾಸಿಟಿವ್ ಇರಲ್ಲ, ಅದಕ್ಕಿಂತ ಡಬಲ್ ಪಾಸಿಟಿವ್ ಇವರು ಪ್ರೊಡ್ಯೂಸರ್ ಇದ್ದಾರೆ. ಅದು ಯೂಶ್ವಲಿ ಉಲ್ಟಾ ಆಗಿರುತ್ತೆ. ಬಟ್ ಹೀ ಈಸ್ ವೆರಿ ಪಾಸಿಟಿವ್ ಆ್ಯಂಡ್ ವೆರಿ ಕೂಲ್ ಆ್ಯಂಡ್ ಹೀ ಈಸ್ ವೆರಿ ಪ್ರೌಡ್ ಆಫ್ ದ ಫಿಲ್ಮ್. ಅದು ನನಗೆ ಭಾಳ ಖುಷಿ ಆಗೋದು.
ಪ್ರೌಡ್ ಅಬೌಟ್ ದ ಫಿಲ್ಮ್, ಪ್ರೌಡ್ ಅಬೌಟ್ ಅಸ್, ನಮ್ಮನ್ನು ತುಂಬ ಅವರು ಅದೇ ನಮಗೆ ಒಂದು ಏನು ಹೇಳ್ತಾರೆ ಬಾಸ್ ಥರ ಅಲ್ವಾ, ಆ್ಯಂಡ್ ಹೀ ಈಸ್ ಆ್ಯಕ್ಚುಲಿ ಪ್ರಮೋಟಿಂಗ್ ಅಸ್ ಅ ಲಾಟ್, ಅದು ಖುಷಿಯಾಗುತ್ತೆ. ಆ್ಯಂಡ್ ಗಿವಿಂಗ್ ಸಚ್ ಅ ಪ್ರಾಡಕ್ಟ್ ಟು ಅ ಇಂಡಸ್ಟ್ರಿ, ಟೇಕಿಂಗ್ ಸೋ ಮಚ್ ರಿಸ್ಕ್, ಇದು ಆಬ್ವಿಯಸ್ಲಿ ಇಟ್ ಈಸ್ ಅ ರಿಸ್ಕ್, ಗಿವಿಂಗ್ ದಿಸ್ ಸಿನಿಮಾ ಟು ದ ಇಂಡಸ್ಟ್ರಿ ಈಸ್ ಅ ಬಿಗ್ ರಿಸ್ಕ್. ಇಟ್ ಈಸ್ ಲೈಕ್ ಆನೆಸ್ಟ್ ಫಿಲ್ಮ್ ಅಂತ ಹೇಳ್ಬೋದು, ಅದನ್ನು ಆಡಿಯನ್ಸಿಗೆ ಕೊಡೋದು, ಆಡಿಯನ್ಸ್ ಯಾವ ಥರ ತಗೋತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಐ ಮೀನ್ ಇಟ್ ಈಸ್ ಲೈಕ್ ವಿದೌಟ್ ಸಾಂಗ್ಸ್, ವಿದೌಟ್ ಫೈಟ್, ವಿದೌಟ್ ಎನಿ ಕಮರ್ಷಿಯಲ್ ಎಲಿಮೆಂಟ್ಸ್ ಸ್ಪೆಷಲಿ. ಸೊ ಅದನ್ನು ಆಡಿಯನ್ಸಿಗೆ ಕೊಡುವಂಥ ಧೈರ್ಯ ಮಾಡಿದ್ದು ಕೃಷ್ಣ ಚೈತನ್ಯ ಸರ್, ವಿ ಹ್ಯಾವ್ ಟು ಸೇ ಹ್ಯಾಟ್ಸ್ ಆಫ್. ಆ್ಯಂಡ್ ಲೈಕ್ ಆ್ಯಂಡ್ ಅವರು ಸಿನಿಮಾ ಮುಂಚೆ ಬರೋಕ್ಕಿಂತ ಮುಂಚೆನೇ ನಾನು ಒಂದ್ಸತಿ ಅವಳರ ಫೋನ್ ಮಾಡಿದಾಗ ಖುಷಿ ಯಾಕೆ ನಾನು ಕೇಳ್ತಾ ಇದ್ದೆ ಸರ್, ಅದು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಸರ್ ಆಡಿಯನ್ಸು, ಏನು ನಿಮ್ಗೇನು ಅನಿಸ್ತಾ ಇದೆ ಸರ್ ಅಂತ ಹೇಳಿದ್ರೆ ಖುಷಿ ಯಾಕೆ ಎಲ್ಲರೂ ಆಡಿಯನ್ಸ್ ಬರಬೇಕಾದ್ರೆ ಒಂಚೂರು ಕಣ್ಣಲ್ಲಿ ವಾಟ್ರಿ ವಾಟ್ರಿ ಮಿಸ್ತಿ ಮಿಸ್ತಿ ಇರುತ್ತೆ, ಅದಂತೂ ನಿಜ, ಅದಂತೂ ಬರೆದು ಕೊಡ್ತೀನಿ ನಾನು. ಈ ಸಚ್ ಅದು ಎಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದಾರೆ ಅಂದರೆ, ಆ್ಯಂಡ್ ದಟ್ ಹ್ಯಾಪೆಂಡ್, ಅದು ಆಯಿತು ನಿಜವಾಗ್ಲೂ. ಸೊ ಐ ವಾಸ್ ಲೈಕ್ ಓಕೆ ಸರ್. ಸ್ಪೆಷಲಿ ಅವ್ರದ್ದು ಬಾಂಡಿಂಗ್ ಅಶೋಕ್ ಸರ್ ಮತ್ತೆ ಕೊಲೀಗ್ಸ್ ಅಂತೆ ಮೊದಲು ನನ್ನ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಅಶೋಕ್ ಬೇಜಾರಲ್ಲಿದ್ದಾರೆ, ನಾನು ಹೋಗಲಿ ಬಿಡು ಮಗ, ಅವರು ಏನೋ ಹಿಂಗಾಯಿತು ಅಂತ, ಹೋಗಲಿ ಬಿಡು ಏನಾಗಲ್ಲ ಇಟ್ಸ್ ಓಕೆ ಅಂತ ಇವರೇ ಹೇಳೋದು ಪ್ರೊಡ್ಯೂಸರ್, ಬಟ್ ಹೀ ಈಸ್ ನಾಟ್ ಟೇಕಿಂಗ್ ಇಟ್ ಅನ್ನೋ ಥರ ಹೇಳ್ತಾ ಇದ್ರು, ಬಿಕಾಸ್ ಅಶೋಕಿಂದಾನೇ ನಾನು ಇವತ್ತು ಇಂಡಸ್ಟ್ರಿಯಲ್ಲಿ ಇರೋದು ಅಂತ ಹಿ ವಾಸ್ ಟೆಲಿಂಗ್. ಸೊ ದಟ್ಸ್ ವಂಡರ್ಫುಲ್ ರ್ಯಾಪೋ ಅಮಂಗ್ ದ ಯುನೋ ಟೀಮ್. ಈಗ ಸೊ ಈಗ ಇದನ್ನು ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಟ್ರೈ ಮಾಡ್ಬೋದು ಅನ್ನೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ, ಲವ್ ಮಾಕ್ಟೆಲ್ ಚೆನ್ನಾಗಿ ಹೋಗ್ತದೆ, ಸ್ಕ್ರೀನ್ ಜಾಸ್ತಿ ಆಗಿದೆ, ಆ ಥರದೊಂದು ಹೋಪ್ಸ್ ಇಟ್ಕೊಂಡು ಏನಾದರೂ ಪ್ಲ್ಯಾನ್ಗಳು ಮಾಡ್ತಾ ಇದ್ರೆ? ಹೌದು, ಈಗ ವರ್ಡ್ ಆಫ್ ಮೌತನ್ನು 100% ನಾವು ಯೂಸ್ ಮಾಡ್ಕೋಬೇಕು ಹೇಗಾದರೂ ಮಾಡಿ ಅದನ್ನು. ಬಟ್ ಲೈಕ್ ಒಂದು ನಮಗೆ ಖುಷಿ ಅನಿಸಿದ್ದು ಏನಂದರೆ, ಸಿನಿಮಾ ನೋಡಿರೋರು ಎಲ್ಲ ಸೆನ್ಸಿಬಲ್ ಆಡಿಯನ್ಸ್ ಬರೀತಾ ಇದ್ದಾರೆ ಇನ್ಸೈಟ್ಸ್. ನನಗೆ ಈ ಥರ ನಾನು ಯಾವ ಸಿನಿಮಾನ ನೋಡಿಲ್ಲ, ಸ್ಪೆಷಲಿ 2-3 ಪೇಜ್ ಎಲ್ಲ ನಮಗೆ ಅವ್ರು ಪೋಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಮೆಸೇಜ್ ಕಳಿಸ್ತಾ ಇದ್ದಾರೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಲೈಕ್. ಸೊ ಈ ವರ್ಡ್ ಆಫ್ ಮೌತನ್ನು ವಿ ಹ್ಯಾವ್ ಟು ಸಮ್ ಹೌ ಎನ್ಹ್ಯಾನ್ಸ್, ಅದು ಹೇಗಾದರೂ ಮಾಡಿ ಮಾಡಬೇಕು, ಅದು ಹೇಗೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಟು ಡೂ ಇಟ್. ಐ ಆಮ್ ಗೆಟಿಂಗ್ ಕಾಲ್ಸ್ ಇವತ್ತು ಬೆಳಿಗ್ಗೆನೂ ಅಷ್ಟೇ, 2-3 ಕಾಲ್ ಬಂತು. ನಾವು ITಯಿಂದ ಮಾಡ್ತಾ ಇರೋದು, ನಾನು ನಿಮ್ಮ ಫಿಲ್ಮ್ ನೋಡಿದೆ ಸೂಪರಾಗಿದೆ, ಬಟ್ ವೈ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ದ ಥಿಯೇಟರ್? ಆ್ಯಂಡ್ ಕೆಲವರು ಮೇ ಬಿ OTT ಪ್ಲ್ಯಾಟ್ಫಾರ್ಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದವು, ಅಮೆಝಾನಲ್ಲಿ ಬರುತ್ತೆ ಬಿಡು ಅಂತ, ಅದು ತುಂಬ ಅಫೆಕ್ಟ್ ಮಾಡುತ್ತೆ ನಮಗೆ ಸರ್. ಹತ್ರದೊಂದು ಜನ ಇರ್ಬೋದು, ಬಟ್ ಸ್ಟಿಲ್ ಏನೇಳಿ ನಾನು ಬಹುಶಃ ಹೇಳಿದೆ ಅನಿಸುತ್ತೆ, ತುಂಬ ಪ್ಯೂರ್ ಆಗಿದ್ದರೂ ಅದು ಸ್ವಲ್ಪ ಕಷ್ಟ, ಬಹುಶಃ ಏನೋ ಕಮರ್ಷಿಯಲ್ ಎಲಿಮೆಂಟ್, ಸೋ ಕಾಲ್ಡ್ ಕಮರ್ಷಿಯಲ್ ಎಲಿಮೆಂಟ್ ಇರಬೇಕಾಗಿತ್ತು ಏನೋ ಗೊತ್ತಿಲ್ಲ ನನಗೆ. ಎಸ್, ಫೈನಲ್ಲಾಗಿ ಪೃಥ್ವಿ ಆ್ಯಂಡ್ ಖುಷಿ, ಎನಿಥಿಂಗ್ ದಟ್ ಯು ವಾಂಟ್ ಟು ಶೇರ್, ಯು ಕ್ಯಾನ್ ಶೇರ್, ಯು ಕ್ಯಾನ್ ಟೆಲ್ ಆಡಿಯನ್ಸ್ ವಾಟ್ ಎವರ್. ಓನ್ಲಿ ಥಿಂಗ್ ವಿಚ್ ಐ ಕ್ಯಾನ್ ಟೆಲ್ ದಿಸ್ ಇಸ್ ಅಂದರೆ, ಪ್ರಾಡಕ್ಟ್ ಮಾಡುವಾಗ ಅಥವಾ ಆ್ಯಸ್ ಎ ಡೈರೆಕ್ಟರ್ ಅವ್ರು ಇನ್ನೂ ಇನ್ಡೆಪ್ತಾಗಿ ಹೇಳ್ಬೋದು, ಬಟ್ ನಾವು ಮಾಡುವಾಗ ಆ ಪ್ರಾಡಕ್ಟ್ ಹೇಗೆ ಜನರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಒನ್ಸ್ ಇಟ್ ಈಸ್ ರಿಲೀಸ್ಡ್ ಆ್ಯಂಡ್ ದ ಫೀಡ್ಬ್ಯಾಕ್ ವಾಟ್ ಐ ಆಮ್ ಗೆಟಿಂಗ್ ಇಸ್, ನೋಡಿದವರೆಲ್ಲರೂ ಕೂಡ ಇನ್ನೊಂದ್ಸರಿ ನೋಡೋಕೆ ಹೋಗ್ತಾ ಇದ್ದಾರೆ, ಒಂದು ಬಿಕಾಸ್ ದೇ ವಾಂಟ್ ದಟ್ ಫೀಲಿಂಗ್ ಅಗೈನ್. ಕೆಲವೊಂದು ಸರಿ ನಮ್ಮಲ್ಲಿ ಯಾವುದೋ ಒಂದು ಫೀಲಿಂಗ್ ಇರುತ್ತೆ, ಅದು ಇರಪ್ಟ್ ಆಗಿರಲ್ಲ, ಸಿನಿಮಾ ನೋಡಿದಾಗ ಕ್ಲೀನಾಗಿ ಇರಪ್ಟ್ ಆಗುತ್ತೆ. ದಟ್ ಈಸ್ ಒನ್ ಕನೆಕ್ಟ್ ವಿತ್ ದಿಸ್ ಸಿನಿಮಾ ಹ್ಯಾಸ್. ಆ್ಯಂಡ್ ಒನ್ ವರ್ಡಲ್ಲಿ ಹೇಳೋದಾದರೆ, ದಿಸ್ ಸಿನಿಮಾ, ಈ ಒಂದು ಸಿನಿಮಾ ಅಂದರೆ ಯೂಶ್ವಲಿ ಸಿನಿಮಾ ನೋಡಿ ಮರ್ತು ಬರ್ತೀವಿ, ದಿಸ್ ಸಿನಿಮಾ ವಿಲ್ ಲಿವ್ ವಿತ್ ಯು ಫಾರ್ ಎವರ್. ಅಂದರೆ ಅದರ ನೆನಪುಗಳು ಅಥವಾ ಒಂದು ಏನೋ ಒಂದು ಟ್ರೇಸ್ ನಿಮ್ಮ ತಲೆಯಲ್ಲಿ ಶೋರ್ ಆಗಿ ಇರುತ್ತೆ ಅನ್ನೋದು ನನಗೆ ಗೊತ್ತು. ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಸರ್, ನಾನು ಪೃಥ್ವಿ ಅವ್ರ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ನಾನು ಮುಂಚೆನೂ ನೋಡಿರಲಿಲ್ಲ ಫಿಲ್ಮು, ಎಲ್ಲ ಆದಮೇಲೆ ನಮ್ಮ ಪ್ರೀಮಿಯರಲ್ಲೇ ನಾನು ನೋಡಿದ್ದು. ಬಟ್ ಐ ಫೆಲ್ ಇನ್ ಲವ್ ವಿತ್ ದಟ್ ಆದಿ, ಏನು ಅಂತಾರ ಸರ್, ದಿಯಾಕ್ಕಿಂತ ಆದಿನ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಬಿಕಾಸ್ ದಿಯಾ ಇಸ್ ಲೈಕ್ ಲಿಟಲ್ ಇಂಟ್ರೋವರ್ಟ್, ಅವಳು ಅಷ್ಟು ತೋರಿಸ್ಕೊಳ್ಳಲ್ಲ. ಸೊ ಇವಳೇನಪ್ಪ, ಮೇ ಬಿ ಆಡಿಯನ್ಸ್ ಹಂಗೆ ಅನ್ಬೇ, ಇವಳೇನಪ್ಪ ಹಿಂಗೆ ಇರ್ತಾಳೆ ಅಳ್ತಾಳೆ ಅಂತ. ಬಟ್ ಆದಿ ಬಂದಿದ ತಕ್ಷಣ ಎಲ್ಲರೂ ಹಾ ಅಂತ ಹಿಂಗೆ ಕೂತ್ಕೊಳ್ಳೋದು ನಾನು ನೋಡಿದ್ದೀನಿ ಕೆಲವರಲ್ಲಿ. ಆ್ಯಂಡ್ ಕೆಲವರಿಗೆ ತುಂಬ ಹುಡುಗಿರಿಗೆ ಕನೆಕ್ಟ್ ಆಗ್ತಾ ಇದೆ ದಿಯಾ.
ಅವ್ರ ಕಣ್ಣಲ್ಲಿ ನೀರು ನೋಡೋದಾಗಲಿ, ನಾನು ಪ್ರತಿ ಸತಿ ಶೋಗಳಿಗೆಲ್ಲ ಹೋದಾಗ ಹಿಂದೆಗಡೆ ಹಿಂಗೆ ನೋಡ್ತಾ ಇದ್ದೆ, ನಾನು ಸಿನಿಮಾ ನೋಡೋಕ್ಕಿಂತ ಹಿಂದೆಗಡೆ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇದ್ದೆ. ಸೊ ತುಂಬ ಖುಷಿ ಆಗ್ತಾಯಿತ್ತು. ಒಂದು ಹೊಸ ಲಾಂಚ್ ಅಂತ ನನಗೆ, ಎಸ್ಪೆಷಲಿ ನನ್ನ ಸೆಕೆಂಡ್ ಫಿಲ್ಮ್ ಆಗಿರೋದ್ರಿಂದ, ಫಸ್ಟ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬರ್ದಿರೋದ್ರಿಂದ ನಂಗೊಂಥರ ಪುನರ್ಜನ್ಮ ಥರ ಆಯಿತು. ಆ್ಯಂಡ್ ಇಷ್ಟು ಬೇಗ ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟೀಸ್ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅಶೋಕ್ ಸರ್ ಆ್ಯಂಡ್ ಕೃಷ್ಣ ಚೈತನ್ಯ ಸರ್, ನನ್ನ ನಂಬಿ ಇಷ್ಟು ದೊಡ್ಡ ಪಾತ್ರನ ಒಂದು ಸ್ಟಾರ್ಗೆ ಕೊಡದೆ ನನಗೆ ಕೊಟ್ಟು ಮಾಡಿಸಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ರಿಯಲಿಸ್ಟಿಕ್ ಅಂಶಗಳಲ್ಲಿ ಹೆಂಗೆ ಅಂದರೆ ನಿಮ್ಮದು ಪಿಂಪಲ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತವೆ ಸರ್. ಅದು ಕೆಲವು ಬೇಕು ಅಂತ ಮಾಡಿದ್ದು, ಅದು ಟೀನೇಜು ಅವಳು ಇರಬೇಕು ಅದು ಅಂದ್ಬಿಟ್ಟು ಪಿಂಪಲ್ಸ್ ಇರಬೇಕು ಅಂದ್ಬಿಟ್ಟು ಮಾಡಿದ್ದಾರೆ. ಮೇಕಪ್ ಮ್ಯಾನ್ಗು ವಿ ಶುಡ್ ಕಂಗ್ರಾಟ್ಸ್. ಆ್ಯಂಡ್ ಯಾ ಖುಷಿ ಖುಷಿದಾ ಮ್ಯಾಮ್ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಇಂಡಸ್ಟ್ರಿ ಅವರಲ್ಲ ಅಂದರೆ ಬೇಕು, ನಾವು ಒಂದ್ಸತಿ ಟ್ರಯಲ್ ಮಾಡಿದ್ವಿ ಮೇಕಪ್ ಟೆಸ್ಟು ಅದೆಲ್ಲ ಮಾಡಿದ್ವಿ, ಬಟ್ ಅವ್ರಿಗೆ ತುಂಬ ಏನೋ ಮೇಡ್ ಅಂತ ಕಾಣಿಸ್ತಾ ಇತ್ತು, ಅದು ಬೇಕಿರಲಿಲ್ಲ ಅವ್ರಿಗೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಬಗ್ಗೆ ತುಂಬ ಹೇಳಬೇಕು ಸರ್, ವಿಶಾಲ್ ವಿಠಲ್ ಅಂತ ಆ್ಯಂಡ್ ಸೌರಭ್ ಅಂತ, ಇಬ್ರೂ ಪ್ರಾಗಲ್ಲಿ ಅವರು ಅವ್ರ ಕೋರ್ಸ್ ಮುಗಿಸಿದ್ದಾರೆ. ಸೊ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಮೇಕಪ್ ಆ್ಯಂಡ್ ಅವರ್ ಕಾಸ್ಟ್ಯೂಮ್. ನಮ್ಮ ಕಾಸ್ಟ್ಯೂಮು ಅಷ್ಟೇ, ಎಲ್ಲ ನೋಡಿದ್ರು ಗ್ರೇ ವೈಟ್ ಬ್ಲೂ ಈ ಥರ ಪ್ಯಾಟರ್ನಲ್ಲಿ ಹೋಗುತ್ತೆ. ಆ್ಯಂಡ್ ಅವ್ರಿಗೆ ತುಂಬ ಅಂದರೆ ಕಲರ್ಸು ತುಂಬ ಬ್ರೈಟಾಗಿದ್ದರೆ ಏ ನೋ 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 ಬೇಡ, ಇದೊಂಥರ ತುಂಬ ಬ್ರೈಟ್ ಆಗೋಯ್ತು ಅವಳ ಕ್ಯಾರೆಕ್ಟರ್ಗೆ ಈ ಥರ ಬೇಡ ಅಂತ ಎಲ್ಲ ಹೇಳಿ, ಸೊ ತುಂಬ ಟ್ಯೂನಪ್ ಮಾಡಿ ದಯಾ ಮಾಡಿರಲ್ಲಿ. ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ರಜನೀಶ್ ಲೋಕನಾಥ್ ಸರ್ ಅಂತೂ ತಿನ್ಕೊಂಬಿಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ಈಗಲೂ ಅಷ್ಟೇ ನಾವು ಅದನ್ನೇ ಗುಣಕ್ತಾ ಇದ್ದೀವಿ, ಆ ಮ್ಯೂಸಿಕ್ನೇ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೇ. ಇವ್ರಿಗೆ ಏನಂತ ಕರಿತೀರಿ ನೀವು ಸಿನಿಮಾದಲ್ಲಿ? ಸ್ವರೂಪ ದಿಯಾ ಸೂಪ್ ಅಂತ. ಓಕೆ, ನನಗೆ ಇಷ್ಟ ಆಗಿದ್ದು ಅಂದ್ರೆ ಒಂದಷ್ಟು ಸೀನ್ಗಳು ನಿಮ್ದು ಕೂಡ, ಅದು ಏನೇಳಿ ನೆಮ್ಮದಿ ಆಗಿರೋ ಎಲ್ಲಿರ್ತಾರೆ ಬಾ ತೋರಿಸ್ಕೊಂಡು ತೋರಿಸ್ಬಿಡ್ತೀನಿ ಅಂತ. ಕಟ್ ಆದರೆ ಕ್ಲೋಸ್ ಪಾಮಲಿಂಗ್ ವೈಟ್ ಬಂದರೆ ಅದು ಅದನ್ನ ಹೇಳೋದು ಬೇಡ. ಬಟ್ ಇಟ್ಸ್ ಸೋ ಬ್ಯೂಟಿಫುಲ್, ಏನೋ ನೆಮ್ಮದಿ ಇಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ, ಇವ್ರು ಮಾತ್ರ ನೆಮ್ಮದಿ ಆಗಿದ್ದಾರೆ, ನೀ ಹಿಂಗಿರ್ಬೇಕಾ? ಥಾಟ್ಸ್ ತುಂಬ ಚೆನ್ನಾಗಿದೆ. ಸೊ ಎಸ್ ಪೃಥ್ವಿ, ಆ್ಯಂಡ್ ಖುಷಿ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ನನಗೆ ನಿಮ್ಮ ಸಿನಿಮಾ ನೋಡಿದ್ದು ನನಗೆ ಖುಷಿ, ನಿಮ್ಮ ಜೊತೆ ಮಾತಾಡಿದ್ದು ಖುಷಿ. ಸೊ ಆಲ್ ದ ಬೆಸ್ಟ್ ಟು ದಿಯಾ ಒನ್ಸ್ ಅಗೇನ್, ಆ್ಯಂಡ್ ಆಲ್ ದ ಬೆಸ್ಟ್ ಟು ವಿ ಆರ್ ರಿಯಲಿ ಹ್ಯಾಪಿ ನಿಮ್ಮ ಜೊತೆ ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡೋದು ಅಂದರೆ ಲೈಕ್ ಯು ನೋ ಇಟ್ ಇಸ್ ಅ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಇಲ್ಲಿವರೆಗೂ ಕರೆದು ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಲಾಟ್. ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಸಿನಿಮಾಗೆ ದಿಯಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸ್ನೇಹಿತರೆ, ಇದು ದಿಯಾ ತಂಡದೊಂದಿಗಿನ ಮಾತುಕತೆ. ಸೊ ದಿಯಾ ಸಿನಿಮಾ ನಿಮಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದರೆ ಆಲ್ರೆಡಿ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ, ಮತ್ತು ಹೇಳೋದೇನಿಲ್ಲ, ಒಂದು ಅನುಭೂತಿ ಅಂತ ಹೇಳ್ಬೋದು ದಿಯಾ ಸಿನಿಮಾ. ಎಕ್ಸಾಜರೇಷನ್ ಏನೂ ಇಲ್ಲದೆ ಸುಮ್ಮನೆ ಹೋಗಿ, ನಾನು ಬರೆದಿದ್ದೀನಿ ಕೂಡ ಇದನ್ನು, ಸುಮ್ಮನೆ ಹೋಗಿ ನೀವು ಒಬ್ಬರೇ ಹೋದ್ರೂ ತೊಂದರೆ ಇಲ್ಲ, ಯಾರಾದರೂ ಹೋಗಿ ಸುಮ್ಮನೆ ಕೂತ್ಕೊಂಡು ನೋಡಿ ನೀವು, ನಮಗೆ ಅದೊಂದು ಬೇರೆ ಥರದ್ದೇ ಒಂದು ಫೀಲ್ ಕೊಡುತ್ತೆ. ಈ ಥರ ಚಿತ್ರ ಕೊಟ್ಟಿದ್ದಕ್ಕಾಗಿ ದಿಯಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನೋಡ್ತಿರೋ ವಿಶ್ವಾಸದಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಗೌರಿಶಕ್ಕಿ ಸ್ಟುಡಿಯೋದ ಪ್ರಸ್ತುತಿ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.